ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರು ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಚುನಾವಣಾ ಕಣ ರಂಗೇರ್ತಾ ಇರುವಂತ ಕಾರಣಕ್ಕಾಗಿ ಆಕಾಂಕ್ಷಿಗಳು ಕೂಡ ಈ ಬಾರಿ ದೊಡ್ಡ ಮಟ್ಟದ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಯಾರು ಆಗಬಹುದು ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬಹುದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಬಹುದು ಎನ್ನುವಂತ ಒಂದಷ್ಟು ಲೆಕ್ಕಾಚಾರಗಳು ಇವೆ ಈ ಕುರಿತಂತೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಇದೇ ನಮ್ಮ ಚರ್ಚಾ ವಿಷಯ ಸರ್ಕಾರಿ ಸಂಘಕ್ಕೆ ಚುನಾವಣೆ ಮುಂದುವರಿಯುತ್ತ ಅಕ್ಷರಾಕ್ಷರಿ ಬಣ राज्य सरकारी नौकरर संघद चुनावणा कण दिन दिन के रंगेरता है तकरारु इत्तु साकष्टु तडियाज्ञे बळिक ईग चुनावणा प्रक्रिये चुरुकुगोंडिदे राज्याध्यक्ष खजांचि स्थानक्के डिसेंबर 27ने तारीखु चुनावणे नडेयलिदे हाली तंडक्के सेड्डु होडियुत्त हागाद्रे प्रजासत्तात्मक नौकरर तंड एन्नुवुदागि ओंदष्टु प्रश्नेगळिवे ಮತ್ತೊಂದು ಅವಧಿಗೆ ಹಾಗಾದರೆ ಷಡಕ್ಷರಿ ಬಣ ಮುಂದುವರಿಯುತ್ತಾ ಜಟಾಪಟಿಗಳು ಜೋರಾಗಿ ನಡೆಯತಾ ಇವೆ ಇಲ್ಲಿ ಒಂದಷ್ಟು ಆಗ್ರಹಗಳು ಕೇಳಿ ಬರ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಹಿಂದಿದ್ದ ಅಧ್ಯಕ್ಷರ ತಂಡ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತ ಕೆಲಸವನ್ನ ಮಾಡಲಿಲ್ಲ ಅನ್ನುವುದಾಗಿ ಹೇಳಿದರು ಸದ್ಯ ಜಟಾಪಟಿಗಳು ಕಂಟಿನ್ಯೂ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಮತ್ತೆ ಚುನಾವಣಾ ಕಣ ರಂಗೇರ್ತಾ ಇದೆ ಸಂಘದ ಹಾಲಿ ಅಧ್ಯಕ್ಷರು ಸಿಎಸ್ ಷಡಾಕ್ಷರಿ ಹಾಗೇನೇ ಮತ್ತೊಂದು ಬಣ ಅವಧಿಗೂ ಅವಧಿಗೆ ಮುಂದುವರಿಯುವಕ್ಕೆ ಚುನಾವಣಾ ಕಾಡದಲ್ಲಿ ಈಗಾಗಲೇ ಭರ್ಜರಿ ಸದ್ದು ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಸಂಘದ ಮೇಲೆ ಅಧಿಪತ್ಯವನ್ನ ಸ್ಥಾಪಿಸೋಕೆ ಪರ್ಯಾಯ ಪ್ರಯತ್ನಗಳು ಕೂಡ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಕಾದ್ ನೋಡಬೇಕಾಗುತ್ತೆ ಹೋರಾಟಗಳು ಸಾಕಷ್ಟು ನಡೆದಿತ್ತು ಈ ಹಿಂದೆಯೂ ಕೂಡ ಬೇಡಿಕೆಗಳು ದೊಡ್ಡ ಮಟ್ಟಕ್ಕೆ ಕಂಡು ಬರ್ತಾ ಇದೆ ಒಂದಷ್ಟು ಬೇಡಿಕೆಗಳನ್ನು ಈ ಹಿಂದೆ ಇದ್ದವರು ಈಡೇರಿಸಲಿಲ್ಲ ಹೀಗಾಗಿ ನಮಗೆ ಅಧಿಕಾರ ಕೊಡಿ ನಾವು ಅಧಿಕಾರವನ್ನು ನಡೆಸುತ್ತೇವೆ ಅನ್ನುವುದಾಗಿ ಬೈಲಾ ನಿಯಮ ತಿದ್ದುಪಡಿ ಇದಕ್ಕೂ ಕೂಡ ಆಕ್ರೋಶ ಕಂಡು ಬರ್ತಾ ಇದೆ ಭರವಸೆಗಳನ್ನು ಈ ಹಿಂದೆ ಅಧ್ಯಕ್ಷರಾಗಿದ್ದವರು ಈಡೇರಿಸಿಲ್ಲ ಎನ್ನುವಂಥ ಆರೋಪ ಇನ್ನೊಂದು ಕಡೆಯಲ್ಲಿ ಒಡೆದು ಆಳುವಂಥ ನೀತಿ ಇದೆ ಈ ರೀತಿಯೆಲ್ಲ ಆಗಬಾರ್ದು ಒಬ್ಬರಿಗೊಂದು ನಿಯಮ ಇನ್ನೊಬ್ಬರಿಗೊಂದು ನಿಯಮ ಇರಬಾರ್ದು ಎನ್ನುವುದಾಗಿ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು ತಂಡದ ಪರಿಶ್ರಮ ಇದೆ ನಾವು ಗೆಲ್ತೀವಿ ಎನ್ನುವಂಥ ವಿಶ್ವಾಸವನ್ನು ಈಗ ಬಣದವರು ಮಾಡ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ ಷಡಾಕ್ಷರಿ ಬಣ ನಾವೇ ಮುಂದುವರಿತೀವಿ ಎನ್ನುವಂಥ ಜೋಶ್ನಲ್ಲಿ ಇದ್ದರೆ ಮತ್ತೊಂದು ಬಣದವರು ಕೂಡ ಶತಾಯಗತಾಯ ಅಧಿಕಾರ ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾದು ನೋಡಬೇಕು ಮುಂದಿನ ಹಂತದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ಬೋದು ಅಂತೇಳಿ ಈಗಾಗಲೇ ಸರ್ಕಾರಿ ನೌಕರರ ಸಂಘದವರು ಸರ್ಕಾರದ ಮುಂದೆ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದ ಆರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಸರ್ಕಾರ ನಮ್ಮ ಮನವಿಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿಬಂದಿತ್ತು ಪ್ರತಿಭಟನೆ ಕೂಡ ಆಗಿರುವಂಥದ್ದು ಇನ್ನೊಂದು ಕಡೆಯಲ್ಲಿ ಸದಸ್ಯತ್ವ ನೋಂದಣಿಯಲ್ಲಿ ಅಕ್ರಮ ಆಪಾದನೆ ಕೋರ್ಟ್ ಮೆಟ್ಟಿಲೇರಿದ್ರು ತಡೆಯಾಜ್ಞೆ ಸಿಕ್ಕಿತ್ತು ಅವರಿಗೆ ಸಂಘಕ್ಕೆ ಅಧಿಕಾರಿ ಆಡಳಿತಾಧಿಕಾರಿ ನೇಮಕವನ್ನು ಸರ್ಕಾರದ ಆದೇಶಕ್ಕೂ ಕರ್ನಾಟಕ ಹೈಕೋರ್ಟ್ ತಡೆಯನ್ನು ನೀಡಿದೆ ಇಂತಹ ಹಲವು ಅಡ್ಡಿ ಆತಂಕದ ನಡುವೆ ಚುನಾವಣೆ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಬೇಕಿತ್ತು ಆದರೆ ಕೆಲವೊಂದಿಷ್ಟು ಸರ್ಕಾರಿ ಶಿಕ್ಷಕರಿಗೆ ದಸರಾ ರಜೆ ಇರುವಂಥ ಕಾರಣಕ್ಕಾಗಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗೋದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಅದನ್ನು ಮುಂದೂಡಿಕೊಂಡು ಬರಲಾಗಿತ್ತು ಈಗಾಗಲೇ ದಿನಾಂಕ ನಿಗದಿ ಆಗಿದೆ ದಿನಾಂಕ ನಿಗದಿ ಆಗ್ತಾ ಇದ್ದಂತೆ ಯಾವ ರೀತಿಯಾಗಿ ಚುನಾವಣೆ ರಣಕಣ ರಂಗೇರ್ತಾ ಇದೆ ಇನ್ನೊಂದು ಕಡೆಯಲ್ಲಿ ನೌಕರರ ಓಲೈಕೆಗೂ ಕೂಡ ಸಾಕಷ್ಟು ಕಸರತ್ತುಗಳು ನಡೀತಾ ಇವೆ ಇದೇ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಈ ಸಲ ನೌಕರರ ಓಲೈಕೆಗೆ ಭರ್ಜರಿ ಕಸರತ್ತುಗಳು ಕೂಡ ನಡೀತಾ ಇರುವಂಥದ್ದು ಸಂಘದ ಮೇಲೆ ಮತ್ತೆ ಹಿಡಿತವನ್ನು ಸಾಧಿಸೋಕೆ ಸಾಕಷ್ಟು ಪ್ರಯತ್ನವನ್ನು ಶ್ವತಾಯಗತಾಯ ಮಾಡ್ತಾ ಇದ್ದಾರೆ ಕಾದು ನೋಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಚುನಾವಣೆ ನಡೆಯುತ್ತೆ ಎನ್ನುವಂಥದ್ದಾಗಿ ಗಮನಿಸ್ತಾ ಇರ್ಬೋದು ಚುನಾವಣೆಗೆ ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಸಂಘದವರು ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಈಗಾಗಲೇ ಒಂದಷ್ಟು ತಯಾರಿಗಳು ಕೂಡ ನಡೀತಾ ಇರುವಂಥದ್ದು ಕಾದು ನೋಡಬೇಕು ಚುನಾವಣೆ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ನಡೆಯುತ್ತೆ ಎನ್ನುವಂಥದ್ದಾಗಿ ರಂಗೇರಿದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣಾ ಕಣ ತಕರಾರು
ತಡೆಯಾಜ್ಞೆ ಬಳಿಕ ಈಗಾಗಲೇ ಚುನಾವಣಾ ಪ್ರಕ್ರಿಯೆಗಳು ಚುರುಕುಗೊಂಡಿವೆ. ಚುನಾವಣೆ ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರದ ಚುನಾವಣೆ ಅಂತ ಹೇಳಿ ಯಾವ ರೀತಿಯಾಗಿ ಚುನಾವಣೆ ದಿನಾಂಕ ಹತ್ತಿರ ಬರ್ತಾ ಇದ್ದಂತೆ ಆ ಕ್ಷೇತ್ರ ರಂಗು ಪಡೆದುಕೊಳ್ಳುತ್ತೆ. ಎಲ್ಲರಲ್ಲೂ ಕೂಡ ಉತ್ಸಾಹ ಇರುತ್ತೆ, ನಮ್ಮ ಬಣದವರಿಗೆ ಗೆಲ್ಲಬೇಕು, ನಮ್ಮ ಬಣದವರಿಗೆ ಗೆಲ್ಲಬೇಕು, ಒಂದಿಷ್ಟು ಆ ನಿರೀಕ್ಷೆಗಳಿವೆ. ಆ ನಿರೀಕ್ಷೆಗಳನ್ನು ನಮ್ಮ ಬಣ ಗೆದ್ರೆ ಪೂರೈಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಗಳನ್ನು ಜೋರಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಕಾದು ನೋಡಬೇಕು ಏನಾಗುತ್ತೆ. ಶತಾಯಗತಾಯ ಪ್ರಯತ್ನದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಹಾಗೆಯೇ ನಾನಾಗಲೂ ಕೂಡ ಹೇಳ್ತಾ ಇದ್ದೆ, ನೌಕರರ ಓಲೈಕೆಗೆ ಕಸರತ್ತುಗಳು ಯಾವ ರೀತಿಯಾಗಿ ನಡೀತಾ ಇವೆ ಅಂತೇಳಿ. ನೌಕರರ ಓಲೈಕೆಗೆ ಭರ್ಜರಿ ಕಸರತ್ತಂತೂ ನಡೀತಾ ಇದೆ. ಸರ್ವೇ ಸಾಮಾನ್ಯ ಯಾವುದೇ ಒಂದು ಕ್ಷೇತ್ರದ ಚುನಾವಣೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಮತದಾರರನ್ನು ಓಲೈಸೋಕೆ, ಇಲ್ಲಿ ಸರ್ಕಾರಿ ನೌಕರರನ್ನು ಓಲೈಸೋಕೆ ವಿವಿಧ ಒಂದಷ್ಟು ವಿಷಯಗಳು ಬರಲೇಬೇಕಾಗುತ್ತೆ. ಹೀಗಾಗಿ ಓಲೈಕೆಗೆ ಭರ್ಜರಿ ಕಸರತ್ತು ನಡೀತಾ ಇದೆ. ಸಂಘದ ಮೇಲೆ ಮತ್ತೆ ಹಿಡಿತ ಸಾಧಿಸೋಕೆ ಈ ಹಿಂದೆ ಸಂಘದ ಅಧ್ಯಕ್ಷರಾಗಿದ್ದವರು ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಎಸ್ ಷಡಕ್ಷರಿ ಅವರ ಬಣದವರು ಕೂಡ ಈ ಬಾರಿ ಅವರೇ ಕಂಟಿನ್ಯೂ ಆಗ್ತಾರಾ ಅಥವಾ ಮತ್ತೊಬ್ಬರಿಗೆ ಅವಕಾಶ ಸಿಗುತ್ತಾ ಎನ್ನುವಂಥದ್ದಾಗಿ ಇಲ್ಲಿ ಪ್ರಯತ್ನಗಳಾಗ್ತಾ ಇರುವಂಥದ್ದು. ಕಾದು ನೋಡಬೇಕಾಗತ್ತೆ ಏನಾಗಬಹುದು ಅಂತೇಳಿ. ಹಾಲಿ ತಂಡಕ್ಕೆ ಸೆಡ್ಡು ಹೊಡೆಯುತ್ತ ಹಾಗಾದರೆ ಪ್ರಜಾಸತ್ತಾತ್ಮಕ ನೌಕರರ ತಂಡ ಎನ್ನುವಂಥದ್ದಾಗಿ ಅವಧಿಯನ್ನು ಮುಂದುವರಿಸ್ತಾರಾ ಅಥವಾ ಮತ್ತೊಂದು ಅವಧಿಯಲ್ಲಿ ಷಡಕ್ಷರಿ ಬಣದವರು ಮುಂದುವರಿತಾರೆ ಎನ್ನುವಂಥದ್ದಾಗಿ ಒಂದಷ್ಟು ಕುತೂಹಲಗಳು ಕೂಡ ಎಲ್ಲರಲ್ಲೂ ಮನೆ ಮಾಡಿವೆ. ಎಸ್ ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾ ಹೋಗೋಣ. ಮೊದಲನೇದಾಗಿ ಶಾಂತಾರಾಮ್ ತೇಜ್, ರಾಜ್ಯ ಸರ್ಕಾರಿ NPS ನೌಕರರ ಸಂಘದವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಚಂದ್ರಶೇಖರ್ ನುಗುಲಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಂತಾರಾಮ್ ಸರ್, ಚುನಾವಣೆ ಕಾವು ರಂಗೇರ್ತಾ ಇದೆ. ಸರ್ವೇ ಸಾಮಾನ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಚುನಾವಣೆ ಅಂದಾಕ್ಷಣ ಅಲ್ಲಿರುವಂಥ ಜನರಾಗಿರ್ಬೋದು, ಆ ಸಂಘಕ್ಕೆ ಒಳಪಟ್ಟವರು ಅಂತಾಗಿರ್ಬೋದು, ಒಂದು ರೀತಿ ಹೊಸ ಹುರುಪು ಕೂಡ ಬರುತ್ತೆ. ಈಗ ನಿಮ್ಮಲ್ಲಿ ನಡೀತಾ ಇರುವಂಥ ಚುನಾವಣೆಗೆ ಯಾವ ರೀತಿಯಾದಂಥ ತಯಾರಿಗಳು ನಡೀತಾ ಇವೆ ಸರ್? ಇದು ಒಂದು ಚುನಾವಣೆ ತಕ್ಷಣ ಎರಗಿರುವಂಥ ಒಂದು ಪ್ರವಾಹ ಥರ ಇದೆ. ಇದು ಏನು ಅಂತ ಹೇಳಿದ್ರೆ, ಈಗ ಈ ರಾಜ್ಯ ಸರ್ಕಾರಿ ನೌಕರ ಸಂಘ ಚುನಾವಣೆ ವಿಚಾರದಲ್ಲಿ ಅನೇಕ ದೂರುಗಳಿದ್ದವು. ಈ ದೂರುಗಳನ್ನೆಲ್ಲವನ್ನು ಪರಿಹರಿಸಿ ಒಂದು ನ್ಯಾಯಸಮ್ಮತವಾದಂಥ ಪ್ರಜಾಸತ್ತಾತ್ಮಕ ಚುನಾವಣೆಯನ್ನು ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವನ್ನು ಮತ್ತು ಸಂಬಂಧಪಟ್ಟ ಇಲಾಖೆಯನ್ನು, ಇಲಾಖಾ ಸಚಿವರನ್ನು ನಾವು ಕೋರ್ಕೊಂಡಿದ್ದೆವು. ಏನು ಅಂತ ಹೇಳಿದ್ರೆ, ಒಂದು ಆಡಳಿತಾಧಿಕಾರಿ ನೇಮಕ ಮಾಡಿ ನಮಗೆ ಒಂದು ಪ್ರಜಾಸತ್ತಾತ್ಮಕ ಚುನಾವಣೆಯನ್ನು ಮಾಡಿಕೊಡ್ಬೇಕು ಅನ್ನೋವಂಥದ್ದು ಒಂದು ವರ್ಷದಿಂದ ಇದ್ದಂಥ ಕೂಗು. ಆದರೆ ಆ ನಿಟ್ಟಿನಲ್ಲಿ ಈಗಿದ್ದಂಥ ಅಧ್ಯಕ್ಷರು ಇರುವಂಥ ವ್ಯವಸ್ಥೆಯನ್ನು ತಮ್ಮ ಜೊತೆಗೆ ಯಾವಾಗ ಸಾಮಾನ್ಯವಾಗಿ ಅಧಿಕಾರ ಇದ್ದಾಗ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಆ ನಿಟ್ಟಿನಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವ ಮೂಲಕ ಸಂಪೂರ್ಣ ಸರ್ಕಾರಿ ನೌಕರನ ಒಂದು ರೀತಿಯಲ್ಲಿ ಅಥವಾ ಸಂಘವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಏಕಪಕ್ಷವಾಗಿ ಚುನಾವಣೆಯನ್ನು ಘೋಷಣೆ ಮಾಡಿರುವಂಥದ್ದು ಮತ್ತು ಯಾವುದೇ ತಯಾರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಅಥವಾ ನೌಕರಿಗೆ ಏನು, ಯಾಕೆ ಈ ಮಾತನ್ನು ತಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅಂದರೆ, 200 ರೂಪಾಯಿಯನ್ನು ಕಟ್ಟುವಂಥ, ಪ್ರತಿ ವರ್ಷ 200 ರೂಪಾಯಿ ದೇಣಿಗೆ ಕಟ್ಟಾಗುತ್ತೆ ಒಬ್ಬ ನೌಕರಂದು. ಆ ದೇಣಿಗೆ ಕಟ್ಟಾಗುವಂಥ ನೌಕರ ತಾನು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅವನಿಗೆ ಸಂಪೂರ್ಣವಾದಂಥ ಹಕ್ಕಿದೆ. ಆ ಹಕ್ಕನ್ನು ನಾವು ಖಚಿತಪಡಿಸಬೇಕಾಗಿದೆ. ನಿಮಗೆ ಈ ಹಕ್ಕಿದೆ, ನೀವು ಇದರ ವಾರಸುದಾರರು, ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಅದಕ್ಕೆ ಬಹಳ ದೊಡ್ಡ ಮೊದಲನೇ ಹಂತ ಏನು ಅಂತ ಹೇಳಿದ್ರೆ, ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥದ್ದು. ಒಂದು ತಿಂಗಳು ಮುಂಚೆ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥದ್ದು, ಅದು ಪ್ರತಿ ನೌಕರನಿಗೆ ತಲುಪಬೇಕು. ಎಲ್ಲ ನೋಟಿಸ್ ಬೋರ್ಡಲ್ಲಿ ಇರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು, ಎಲ್ಲದರಲ್ಲೂ ಕೊಡಬೇಕು. ಈ ಪ್ರಕ್ರಿಯೆಯನ್ನೇ ಹತ್ತಿಕ್ಕಲಾಯಿತು ಅಂದ್ರೆ, ಪೇಪರಲ್ಲಿ 6ನೇ ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ ಕೊಟ್ಟರು, ಕರಡು ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದೀವಿ
ಅಂತ. ಅದು ಅಂತ ಹೇಳಿದ್ರೆ ಎಲ್ಲವನ್ನೂ ಲೀಗಲ್ ಮಾಡ್ಕೊಳ್ಳುವಂಥದ್ದು, ಲೀಗಲಿ ಯಾರು ಕ್ವಶನ್ ಮಾಡಬಾರ್ದು. ಆದರೆ ಮತದಾರರ ಕರಡು ಮತದಾರರ ಪಟ್ಟಿಯನ್ನು ಕೊಡಿಸಿ ಅಂತ ಹೇಳ್ಬಿಟ್ಟು ನಾವು ಡಿ ಆರ್ ಗೆ ಮೂರು ನಾಲ್ಕು ಲೆಟರ್ಗಳನ್ನು ಬರೆದು ಒಂದು ಕರಡು ಮತದಾರರ ಪಟ್ಟಿಯನ್ನು ಕೊಡಿಸಿ, ಬೈಲಾ ಕಾಫಿಯನ್ನು ಕೊಡಿಸಿ, ಈ ತರ ಇವತ್ತು ಭಾರತದ ಸಂವಿಧಾನ ಪ್ರತಿಯೊಬ್ಬರ ಕೈಗೂ ಸಿಗುತ್ತೆ. ಏನೇ ನಮಗೆ ಹಕ್ಕುಗಳು ಏನಿದಾವೆ ಅವುಗಳು ನಮಗೆ ಕಾನೂನು ಮೂಲಕ ಸಿಗ್ತವೆ, ನ್ಯಾಯಾಲಯದ ಮೂಲಕ ಸಿಗ್ತವೆ. ಈ ಸಂಘಟನೆಯಲ್ಲಿ ಇರುವಂತವರು ಪ್ರಜಾಸತ್ತಾತ್ಮಕ ಮನಸ್ಥಿತಿ ಇಲ್ಲದೆ ಇರೋದ್ರಿಂದ ನೌಕರರಿಗೆ ಆ ಕರಡು ಮತದಾರರ ಪಟ್ಟಿನೇ ಸಿಗಲಿಲ್ಲ. ನಮಗೆ ನಮ್ಮ ಹೆಸರುಗಳನ್ನಲ್ಲ, ನಾವು ಕಳೆದ 10 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ತಮ್ಮ ಚಾನಲ್ ಅಲ್ಲೂ ತಾವು ನೋಡಿದಿರಿ, 10 ವರ್ಷದಿಂದ ಎನ್ ಪಿ ಎಸ್ ವಿರೋಧಿ ಹೋರಾಟವನ್ನ ಮಾಡ್ಕೊಂಡು ಬಂದ ಸ್ನೇಹಿತ ಚಂದ್ರಶೇಖರ್ ನುಗ್ಲಿ ಆದಿಯಾಗಿ ನಮ್ಮ ಹೆಸರುಗಳನ್ನ ಪಟ್ಟಿಯಲ್ಲಿ ಏಕಾಏಕಿ ಇವರನ್ನ ನಾವು ಅಮಾನತ್ ಮಾಡಿದೀವಿ, ಇವ್ರನ್ನ ಇವರು ಸಂಘ ವಿರೋಧಿಗಳು ಅಂತ ಇವರನ್ನ ತೆಗ್ದಿದೀವಿ ಅಂತ ಹೇಳಿ ನಮ್ಮನ್ನ ನಾವು ಪಟ್ಟಿಯಲ್ಲೇ ಇಲ್ದಿದ್ದಂಗ್ ಮಾಡಿದ್ರು. ಆ ರೀತಿಯಲ್ಲಿ ಈ ಈ ಒಂದು ವ್ಯವಸ್ಥೆನ ಒಂಥರ ಬುಡಬಯಲು ಮಾಡಿ ಮತ್ತೆ ಅಧಿಕಾರನ ಪಡೆಯುವಂತ ನಿಟ್ಟಿನಲ್ಲಿ ಈ ನೌಕರ ಮೂಲಭೂತ ಹಕ್ಕಾಗಿರ್ತಕ್ಕಂಥ ಮತದಾನ ಮಾಡ್ತಕ್ಕಂಥಕ್ಕೂ ಮತ್ತೆ ಚುನಾವಣೆಗೆ ನಿಲ್ತಕ್ಕಂಥ ಒಂದು ಅವಕಾಶವನ್ನೇ ಕಿತ್ತುಕೊಳ್ಳಲಾಗಿದೆ ಈ ಒಂದು ವ್ಯವಸ್ಥೆಯಲ್ಲಿ. ಇದು ಮೊದಲನೇದು. ಆದ್ರಿಂದ ಇದು ಈ ಇದು ಒಂಥರ ಆತಂಕ ಸೃಷ್ಟಿ ಮಾಡಿದೆ, ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಒಂದು ಆತಂಕವನ್ನ ಸೃಷ್ಟಿ ಮಾಡಿದೆ ನೌಕರರಲ್ಲಿ. ಹಾಗಾಗಿ ಇದು ಸರಿ ಮಾಡಿ ಚುನಾವಣೆ ಮಾಡಿದ್ರೆ ಅದೊಂದು ಚುನಾವಣೆ ಹಬ್ಬ ಆಗುತ್ತೆ. ಖಂಡಿತ ಖಂಡಿತ ಒಂದು ಚುನಾವಣೆ ಹಬ್ಬ. ಚಂದ್ರಶೇಖರ್ ಸರ್, ಈಗ ಓರ್ವ ಮತದಾರನಿಗೆ ಗೊತ್ತಿರ್ಬೇಕು ಸರ್, ನನಗೆ ಓಟ್ ಇದೆಯಾ ಇಲ್ವಾ ಅಂತೇಳಿ. ಪ್ರಮುಖವಾಗಿ ಯಾವುದೇ ಒಂದು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ವೋಟರ್ಸ್ ಡಾಟಾ ಇಸ್ ವೆರಿ ಇಂಪಾರ್ಟೆಂಟ್. ಮತದಾರರ ದತ್ತಾಂಶ ನಮ್ಗೆ ಬೇಕು, ಎಷ್ಟು ಜನ ಮತದಾರರಿದ್ದಾರೆ, ಎಷ್ಟು ಯಾರೆಲ್ಲ ಕ್ಯಾಂಡಿಡೇಟ್ಗಳಾಗ್ತಾರೆ, ಇಲ್ಲಿ ಎಷ್ಟು ಜನ ಮತದಾರರಿದ್ದಾರೆ, ಆ ದತ್ತಾಂಶವನ್ನೇ ಕಲೆ ಹಾಕಿಲ್ಲ ಎನ್ನುವಂಥ ಆರೋಪ, ಏನು ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಸರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಚುನಾವಣಾ ಪ್ರಕ್ರಿಯೆಗಳು ಜರುಗ್ತಾ ಇದ್ದಾವೆ. ಹೌದು, ಬಹುಶಃ ಈ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 5.5 ಲಕ್ಷ ಹೆಚ್ಚು ಸರ್ಕಾರಿ ನೌಕರನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಸಂಸ್ಥೆ, ಬಹಳ ದೊಡ್ಡ ಇತಿಹಾಸ ಇದೆ, ತಮಗೆ ಗೊತ್ತಿರಬೇಕು. 103ಕ್ಕೂ ಹೆಚ್ಚು ವರ್ಷಗಳ ದೊಡ್ಡ ಇತಿಹಾಸ ಇರುವಂಥ ಸಂಘಟನೆ ಇವತ್ತು ಪ್ರಜಾಸತ್ತಾತ್ಮಕ ಮಾದರಿಯಲ್ಲಿ, ಡೆಮೊಕ್ರೆಟಿಕ್ ಮಾದರಿಯಲ್ಲಿ ಚುನಾವಣೆಗಳನ್ನು ಮಾಡ್ತೀವಿ ಅಂತಕ್ಕಂಥ ಡಾಂಬಿಕ ಪ್ರಚಾರದ ಭಾಷಣಗಳನ್ನು ಮಾಡ್ತು. ಅದನ್ನು ಹೊರತುಪಡಿಸಿದ್ರೆ ಉದಾಹರಣೆಗೆ ನಾನು ಈ ರಾಜ್ಯದ ಶಿಕ್ಷಣ ಇಲಾಖೆಯ ಸುಮಾರು 180,000 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಪ್ರತಿನಿಧಿಸ್ತಕ್ಕಂಥ ಸಂಘಟನೆಯನ್ನು ನಾವು ಪ್ರತಿನಿಧಿಸ್ತೇವೆ. ಅತಿ ಹೆಚ್ಚು ಸದಸ್ಯತ್ವ ಶುಲ್ಕವನ್ನು ಕೂಡ ಸರ್ಕಾರಿ ನೌಕರ ಸಂಘಕ್ಕೆ, ಅದು ಯಾವುದೇ ಹೋರಾಟ ಇರಲಿ, ಸಮ್ಮೇಳನಗಳಿರಲಿ, ಸರ್ಕಾರದ ಮೇಲೆ ಒತ್ತಡ ತರತಕ್ಕಂಥ ಯಾವುದೇ ದೊಡ್ಡ ಚಟುವಟಿಕೆಗಳು ಸರ್ಕಾರಿ ನೌಕರ ಸಂಘದಿಂದ ನಡೆದ್ರೆ ಅದರ ಹೆಚ್ಚಿನ ಪ್ರಾತಿನಿಧ್ಯ ಇರೋದು ಶಿಕ್ಷಕರಿಗೆ. ಆದರೆ ಸರ್ಕಾರಿ ನೌಕರ ಸಂಘ ಚುನಾವಣಾ ಪ್ರಕ್ರಿಯೆಗಳನ್ನು ಬಹುಶಃ ಅವರನ್ನು ನೀವು ಮಾತಾಡಿಸಿದ್ರು ಗೊತ್ತಾಗುತ್ತೆ, ನಾವು ಕರಡು ಮತದಾರ ಪಟ್ಟಿ ಬಿಟ್ಟಿದ್ದೀವಿ, ಎಲ್ಲವನ್ನ ತಮಗೆ ಬೇಕಾದ ರೀತಿಯಲ್ಲಿ ಹಾಳಿಯೊಳಗೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ಯಾವುದನ್ನೂ ಕೂಡ ನಿಮಗೆ ಗೊತ್ತಿರಲಿ, ಇಲ್ಲಿಯವರೆಗೂ ಈ ರಾಜ್ಯದಲ್ಲಿ ಎಷ್ಟು ತಾಲೂಕಾ ಕೇಂದ್ರಗಳಲ್ಲಿ ಚುನಾವಣೆಗಳು ನಡೀಲಿಕ್ಕತ್ತಾವ, ಜಿಲ್ಲಾ ಕೇಂದ್ರದಲ್ಲಿ ಪ್ರಾಮಾಣಿಕವಾಗಿ ನಾನು ಈ ಮಾಧ್ಯಮದ ಮೂಲಕ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸತಕ್ಕಂಥ ಪ್ರತಿಯೊಬ್ಬ ಮತದಾರನ ಮನಸ್ಸಿಗೆ ತಾವು ಪ್ರಶ್ನೆಯನ್ನು ಹಾಕೋಬೇಕು. ಯಾವ ವ್ಯಕ್ತಿ ವೇಳಾಪಟ್ಟಿಯ ಪ್ರಕಾರ 60 ದಿನಕ್ಕಿಂತ ಮುಂಚೆ ಮತದಾರರ ಪಟ್ಟಿಯನ್ನು ಪ್ರಕಟಿಸಬೇಕಾಗಿತ್ತು, ಇವತ್ತು ಪ್ರಕಟಿಸಿದಾರ, ಅಥವಾ ನ್ಯಾಯಸಮ್ಮತವಾಗಿ ಚುನಾವಣೆ ನಡೀತಿದೆ ಅನ್ನೋದನ್ನು ನಾನು ನೌಕರಿಗೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಭವಿಷ್ಯದಲ್ಲೂ ಕೂಡ ಅಷ್ಟೇ, ಈಗಿರ್ತಕ್ಕಂಥ ಅವಕಾಶದಲ್ಲೇ ಒಳ್ಳೆಯ ವ್ಯಕ್ತಿಗಳು ಇಂಥ ಸಂಸ್ಥೆಗಳಿಗೆ ಆಯ್ಕೆಯಾಗಿ ಬರಬೇಕು, ನೌಕರರನ್ನ ಗೌರವಿಸ್ತಕ್ಕಂಥವ್ರು. ಇವತ್ತು ಸರ್ಕಾರಿ ನೌಕರ ಸಂಘ ಹೇಗಾಗಿದೆ ಅಂತಂದ್ರ, ಸರ್ಕಾರಿ ನೌಕರರಿಂದಲೇ ಸರ್ಕಾರಿ ನೌಕರ ಸಂಘದ ನೌಕರ ಸಂಘ ವಿನ ಸಂಘದ ಅಧ್ಯಕ್ಷನಿಂದ ಸರ್ಕಾರಿ ನೌಕರಲ್ಲ. ತಾಲೂಕಾ ಘಟಕದ ಅಧ್ಯಕ್ಷರು, ಜಿಲ್ಲಾ ಘಟಕದ ಅಧ್ಯಕ್ಷರು, ತಾಲೂಕಾ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳಿಂದ ರಾಜ್ಯಾಧ್ಯಕ್ಷನೇ ವಿನ ರಾಜ್ಯಾಧ್ಯಕ್ಷನಿಂದ ಅವರಲ್ಲ. ಇವತ್ತು ಈ ರಾಜ್ಯದ ತಾಲೂಕಾ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು 5 ವರ್ಷದಲ್ಲಿ ಎಷ್ಟು ಅವಮಾನಗಳನ್ನ, ಅಪಮಾನಗಳನ್ನ, ಅಧಿಕಾರಿಶಾಹಿಯ ಧೋರಣ, ಸರ್ವಾಧಿಕಾರಿ ಧೋರಣವನ್ನು ಏನು ಅನುಭವಿಸಿದ್ದಾರೆ, ಬಹುಶಃ ಈ ನಾಡಿನ ಲಕ್ಷಾಂತರ ಜನ ನೌಕರರು ನೊಂದಿದ್ದಾರೆ.
ಇವತ್ತು ಬಹಳ ಜನ ಹೇಳ್ತಾರೆ ಇನ್ನೊಂದು ವಿಷಯ ಚರ್ಚೆ ತಮ್ಮ ಗಮನಕ್ಕೆ ತರ್ತೀನಿ ಸರ್ ಇಲ್ಲ ಬಹಳ ಕೆಲಸ ಮಾಡಿದ್ದಾರೆ ಯಾವುದೇ ವ್ಯಕ್ತಿಯಿಂದ ಕೆಲಸಗಳಾಗೋದಿಲ್ಲ ಈ ರಾಜ್ಯದಲ್ಲಿ ಇರತಕ್ಕಂತ ಲಕ್ಷಾಂತರ ಜನ ಶಿಕ್ಷಕರು ನೌಕರರು ನಾವು ವಿವಿಧ ಇಲಾಖೆ ನೌಕರರು ಏನು ಶಕ್ತಿ ತುಂಬಿ ಆ ಸರ್ಕಾರಿ ನೌಕರ ಸಂಘಟನೆ ಅಂತಕ್ಕಂತ ಕುರ್ಚಿ ಮೇಲೆ ಕುಂದರಿಸ್ತೀವಲ್ಲ ಅದಕ್ಕೆ ಆ ಶಕ್ತಿ ಇರ್ತದೆ ಅದನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಅರ್ಥ ಮಾಡ್ಕೋಬೇಕು ಎಸ್ ಎಸ್ ಯಾವುದೇ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನ ಹುದ್ದೆ ಅದು ಅಹಂಕಾರಿಕ ಹುದ್ದೆಯಲ್ಲ ನಿಜ ಅದು ಸರ್ವರನ್ನ ಪ್ರೀತಿಸುವ ಗೌರವಿಸುವ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಹುದ್ದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನ್ಯಾಯಯುತವಾದ ಚುನಾವಣೆ ನಡೆಸಬೇಕು ಆ ಕಾರಣಕ್ಕಾಗಿ ನಾವೆಲ್ಲ ಸ್ನೇಹಿತರು ಪ್ರಜಾಸತ್ತಾತ್ಮಕ ವೇದಿಕೆ ನೌಕರರ ವೇದಿಕೆ ಅಂತ ಮಾಡ್ಕೊಂಡು ಆ ನೌಕರರ ವೇದಿಕೆ ಮೂಲಕ ಅತಿ 2-2.5 ತಿಂಗಳ ಮೊದಲೇ ನಿಮಗೆ ಗೊತ್ತಿರಲಿ ರಾಜ್ಯದ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಿ ಕಂದಾಯ ಇಲಾಖೆ ನೌಕರ ಸಂಘದ ರಾಜ್ಯ ಅಧ್ಯಕ್ಷರು ಸರಳರು ಸಂಪನ್ನರಾಗಿರ್ತಕ್ಕಂಥ ಕೃಷ್ಣಮೂರ್ತಿಯವರನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ ಖಜಾಂಚಿ ಹುದ್ದೆಗಾಗಿ ಸನ್ಮಾನ್ಯ ಶಿವರುದ್ರಯ್ಯನವರು ಅವರು ಕೂಡ ಸರ್ವೆ ಇಲಾಖೆ ಹಿಂದ ಇವತ್ತಿನ ಏನು ಮಾಜಿ ಅಧ್ಯಕ್ಷರಿದಾರಲ್ಲ ಅವ್ರ ಜೊತೆ ಗೌರವ ಅಧ್ಯಕ್ಷರಾಗಿದ್ರು ಎಸ್ ಎಸ್ ಅವರನ್ನ ಘೋಷಣೆ ಮಾಡಿದ್ದೇವೆ ಅನ್ನೋದನ್ನು ಕೂಡ ತಮಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ ಎಸ್ ಎಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಯಾರೇ ಅಧಿಕಾರವನ್ನು ವಹಿಸ್ಕೊಳ್ಳಿ ಅವ್ರು ಎಲ್ಲಿಂದ ಬಂದ್ರು ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಮಾಜಿ ಗೌರವಾಧ್ಯಕ್ಷರಾಗಿರುವಂಥ ಶಿವರುದ್ರಯ್ಯ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆರೋಪಗಳು ಹಿಂದೆ ಅಧ್ಯಕ್ಷರ ಸ್ಥಾನದಲ್ಲಿ ಇದ್ದವರ ಮೇಲೆ ಸಾಕಷ್ಟು ಹೋರಾಟಗಳು ಕೂಡ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆಗಿತ್ತು ಸರ್ ವಿವಿಧ ಬೇಡಿಕೆಗಳಿಗಾಗಿ ಪ್ರತಿಭಟನೆಯನ್ನು ನಡೆಸುವಂಥ ನಿಟ್ಟಿನಲ್ಲೂ ಕೂಡ ನೀವು ಯೋಚನೆ ಮಾಡಿದ್ರಿ ಪ್ರತಿಭಟನೆಯನ್ನು ಆಲ್ರೆಡಿ ಮಾಡಿದ್ರಿ ಈಗ ಆಗ್ತಾ ಇರುವಂಥ ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ 2024-29 ಅವಧಿಗೆ ಏನು ಚುನಾವಣೆ ನಡೀತಾ ಇದೆ ಅದನ್ನು ಪಾರದರ್ಶಕವಾಗಿ ನಡೆಸ್ತಾ ಇಲ್ಲ ಓಕೆ ಈಗಿನ ಮಾಜಿ ಅಧ್ಯಕ್ಷರಾದಂಥ ಷಡಾಕ್ಷರಿಯವರವರು ಬೈಲ ಅನ್ನುವಂಥದ್ದು ಎಸ್ ಆ ಬೈಲ ತಿದ್ದುಪಡಿ ಅಂತ ಅನ್ನೋದು ಮಾಡಿಕೊಂಡು ಸ್ವಯಂ ಅವರೇ ಎಲ್ಲೂ ಕೂಡ ಚುನಾವಣೆ ನಿಲ್ಲಿಲ್ಲ ಮಾಜಿ ಇದ್ರೂ ಪರವಾಗಿಲ್ಲ ಇನ್ನೊಂದು ಬಾರಿಗೆ ನಾನು ಎಲೆಕ್ಷನ್ಗೆ ನಿಲ್ತೇನೆ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತೇನೆ ಅನ್ನುವಂಥದ್ದು ಬೈಲದಲ್ಲಿ ಸೃಷ್ಟಿ ಮಾಡಿಕೊಂಡಿರುವಂಥದ್ದು ಅದೇ ಬೈಲದಲ್ಲಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅದರಲ್ಲಿ ಅಳವಡಿಸ್ಕೊಂಡಿದ್ದಾರೆ ಓಕೆ ಯಾರನ್ನ ಕಿತ್ತಾಕ್ಬೇಕು ಯಾರನ್ನ ತೆಗಿಬೇಕು ಈ ವೋಟರ್ ಲಿಸ್ಟ್ ಇರ್ಬೋದು ಚುನಾವಣಾಧಿಕಾರಿಗಳನ್ನ ನೇಮಕ ಮಾಡುವಂಥದ್ದು ಇರ್ಬೋದು ಇವನ್ನೆಲ್ಲವನ್ನು ಕೂಡ ಬೈಲಾದಲ್ಲಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅಳವಡಿಸ್ಕೊಂಡು ಮುಂದಿನ ಬಾರಿಗೂ ನಾನೇ ಅಧ್ಯಕ್ಷ ಆಗಬೇಕು ಅಂತೇಳಿ ಹೊರಟಿರುವಂಥದ್ದು ಮೊದಲನೇದು ತಪ್ಪಾಗಿದೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿದ್ದಾರೆ ಎಸ್ ಸರ್ ಹೇಳ್ತಾ ಇದ್ರಿ ಸರ್ ಅವರ ಅನುಕೂಲಕ್ಕೆ ತಕ್ಕಂತೆ ನಿಯಮಗಳನ್ನು ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದಾಗಿ ಈಗ ಸರ್ ಒಬ್ಬ ಮತದಾರ ಅಂತ ಹೇಳಿದ್ರೆ ಆತನ ಹಕ್ಕು ಸರ್ ಮತವನ್ನು ಚಲಾಯಿಸೋದು ಆತನ ಹಕ್ಕು ಆತನನ್ನ ಹೇಗೆ ಸರ್ ಮತದಾರ ಪಟ್ಟಿಯಿಂದ ಹೊರಗಿಡ್ತಾರೆ ಅಂತೇಳಿ ಈಗ ಫಾರ್ ಎಕ್ಸಾಂಪಲ್ ಸರ್ ಮತದಾರ ಪಟ್ಟಿನಲ್ಲಿ ಏನು ಮಾಡಿದ್ದಾರೆ ಅವ್ರಿಗೆ ಬೇಕಾದಂಥ ಕ್ಯಾಂಡಿಡೇಟ್ಸ್ಗಳು ಮಾತ್ರ ಉಳಿಸ್ಕೊಂಡಿದ್ದಾರೆ ಓಕೆ ಈಗ ಅವ್ರಿಗೆ ಬಲವಾಗಿ ಪ್ರತಿಸ್ಪರ್ಧೆ ಮಾಡುವಂಥವ್ರಾಗಲಿ ಗೆಲ್ಲುವಂಥ ಕ್ಯಾಂಡಿಡೇಟ್ಸ್ ಅವ್ರಿಗೆ ಆಪೋಸಿಟ್ ಆಗಿರೋಂಥವ್ರನ್ನಾಗಲಿ ಮತದಾರರ ಪಟ್ಟಿಯಿಂದ ಯಾವುದೋ ಒಂದು ಸಣ್ಣ ಸಣ್ಣ ಕಾರಣಗಳಿಗೋಸ್ಕರ ಅವ್ರನ್ನ ತೆಗೆಯುವಂಥ ಕೆಲಸನೂ ಕೂಡ ಈಗಾಗಲೇ ಮಾಡಿಬಿಟ್ಟಿದ್ದಾರೆ ಮತದಾರರ ಪಟ್ಟಿಯಿಂದ ಅವ್ರನ್ನ ತೆಗೆದಿದ್ದಾರೆ ಇನ್ನೂ ಒಂದು ಮುಂದುವರೆದು ಏನ್ ಮಾಡಿದ್ದಾರೆ ಅಂತಂದ್ರೆ ನನಗೆ ಫಾರ್ ಎಕ್ಸಾಂಪಲ್ ನನ್ನ ವಿರುದ್ಧವಾಗಿ ನಿಂತಿರುವಂತ ಒಬ್ಬರು ಕ್ಯಾಂಡಿಡೇಟ್ಗೆ 5 ವರ್ಷ ಸತತವಾಗಿ ವಾರ್ಷಿಕ ಶುಲ್ಕ ಕಟ್ಟಬೇಕು ಅಂತ ಇದೆ ಓಕೆ ಸತತ್ವ 5 ವರ್ಷನೂ ಕೂಡ ನಿರಂತರವಾಗಿ ಸಂಘಕ್ಕೆ ಹಣ ಸಂದಾಯ ಮಾಡಬೇಕು ಅಂತ ಇದೆ ಥ್ರೂ HRMS ಮೂಲಕ ಓಕೆ ಓಕೆ ಇವ್ರೇನ್ ಮಾಡಿದ್ದಾರೆ ಅವ್ರಿಗೆ ಬೇಕಾದಂಥವ್ರಿಗೆ ಮ್ಯಾನ್ಯುವಲ್ ರೆಸಿಪ್ಟ್ ಹಾಕೊಟ್ಟಿದ್ದಾರೆ ಇವತ್ತಿನ ಇದಕ್ಕೆ ಹಳೆ ಡೇಟ್ ಹಾಕಿ ಫೇಕ್ 2023ಕ್ಕೆ ಫೆಬ್ರವರಿನಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಇವತ್ತು ಅವರು ಕ್ರಿಯೇಟ್ ಮಾಡಿಕೊಂಡು ಕೊಟ್ಟು ಅವ್ರಿಗೆ ಬೇಕಾದಂಥವ್ರನ್ನ ಚುನಾವಣೆಗೆ ನಿಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ಬೇರೆಯವರು ಆ ತಪ್ಪು ಏನು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರೆ ಅದನ್ನೇ ತಪ್ಪಾಗಿಟ್ಕೊಂಡು ಅವ್ರನ್ನ ಚುನಾವಣೆಗೆ ನಿಲ್ಲೋದಕ್ಕಾಗಲಿ ಚುನಾವಣೆಯಲ್ಲಿ ಮತದಾನ ಮಾಡೋದಕ್ಕಾಗಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಎಸ್ ಎಸ್ ವೆಲ್ ಸರ್ ಶಾಂತರಾಮ್ ಸರ್ ಇನ್ನೊಂದು ಕಡೆಯಲ್ಲಿ ಸರ್ ಕೂಡ ಹೇಳ್ತಾ ಇದ್ರು ಬೈಲಾ ನಿಯಮಗಳನ್ನು ತಿದ್ದುಪಡಿ ಮಾಡಿದ್ದಾರೆ ಇದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅವ್ರಿಗೆ ಬೇಕಾದಂಗೆ ಎಲ್ಲವನ್ನು ಮಾಡ್ಕೊಂಡಿದ್ದಾರೆ ಈ ಕುರಿತಂತೆ ಹೇಳ್ತಾ ಹೋಗೋದಾದ್ರೆ ಸರ್
ಒಂದು ವಿಚಾರ ಪ್ರಸ್ತಾಪ ಮಾಡೋದಾದ್ರೆ ಸಂಘಟನೆ ಅನ್ನುವಂಥದ್ದು ಸ್ನೇಹದ ಒಂದು ಭಾಗ. ಹೌದು ಸರ್. ಅದು ಸಂಘಟನೆ ಅನ್ನೋದು ಸಹಕಾರ ವಲಯದಲ್ಲಿ ಬರ್ತಕ್ಕಂಥದ್ದು ಸಂಘಟನೆ ಒಂದು ಸ್ನೇಹದ ಬಂಧ ಆಗಿ ಬೆಳೀತದೆ. ನಿಜ ನಿಜ ನಿಜ. ಇವತ್ತು ಈ ಹಿಂದೆ ನನಗೂ 20 ವರ್ಷ ಸರ್ವಿಸ್ ಆಗಿದೆ. ಇವರೆಲ್ಲ ಇನ್ನೊಂದು ನಮ್ಮ ಶಿವರುದ್ರಯ್ಯ ಅವರು ಇನ್ನೂ ಜಾಸ್ತಿ ಸರ್ವಿಸ್ ಅನ್ನು ಮಾಡಿದ್ದಾರೆ. ನಾನು ಕಂಡ ಹಾಗೇನೆ ಸುಮಾರು 4-5 ಅಧ್ಯಕ್ಷರುಗಳನ್ನು ನಾನು ಈ ನೌಕರ ಸಂಘದಲ್ಲಿ ನಾನು ನೋಡಿದ್ದೀನಿ. ಯಾರೂ ಕೂಡ ಈ ಥರದ ರೀತಿಯ ಒಂದು ಭ್ರಷ್ಟಾಚಾರ ಮಾಡುವ ಮೂಲಕ ಚುನಾವಣೆಯನ್ನು ಮಾಡಿದವ್ರನ್ನ ನಾನು ಕಂಡಿಲ್ಲ. ಏನು ಅಂತಂದರೆ ಅದಕ್ಕೊಂದು ಉದಾಹರಣೆ, ಮೊನ್ನೆ ಅವರೇನೆ ಅಧ್ಯಕ್ಷರೇ ನನ್ನ ಎದುರಾದರು ಬೇರೆ ಒಂದು ವಿಚಾರಕ್ಕೆ ನಾವು ಇಲಾಖೆಯಲ್ಲಿ ಎದುರಾದಾಗ ಅವ್ರು ಹೇಳಿರುವಂಥದ್ದು ಸುಮಾರು 50 ಲಕ್ಷ ದುಡ್ಡನ್ನು ನಾನು ಈ ಸಂಘ ವಿರೋಧಿಗಳು ಅಂತ ಇದಾರಲ್ಲ ಇನ್ಕ್ಲೂಡ್ ಮೀ ಓಕೆ ನನ್ನಂಥವ್ರನ್ನ ಹತ್ತಿಕ್ಕೋದಕ್ಕೋಸ್ಕರ ಸುಮಾರು 50 ಲಕ್ಷ ದುಡ್ಡನ್ನು ನಾನು ಲಾಯರಿಗೆ ಕೊಟ್ಟಿದ್ದೀನಿ ಅನ್ನೋ. ಈಗ ನೌಕರರು ಇಲ್ಲಿ ಪ್ರಬುದ್ಧ ನೌಕರರು ರಾಜ್ಯದ ನೌಕರರು ಯೋಚನೆ ಮಾಡಬೇಕಾಗಿದೆ. ನಾವು 200 ರೂಪಾಯಿ ಫೀಸನ್ನು ಕೊಡ್ತಕ್ಕಂಥದ್ದು ಅಥವಾ ಶುಲ್ಕವನ್ನು ಕೊಡ್ತಕ್ಕಂಥದ್ದು ಏನಕ್ಕಾಗಿ? ವೆಲ್ಫೇರ್ ಆಫ್ ದಿ ಮೆಂಬರ್ಸ್, ಈ ಸಂಘಟನೆಯ ಸದಸ್ಯರ ಅವರ ಅಭ್ಯುದಯಕ್ಕಾಗಿ ಏನಾದರೂ ಕೆಲಸಗಳನ್ನು ಮಾಡೋದಕ್ಕೋಸ್ಕರ ಸಂಘಟನೆ ಕೊಡೋದೇ ಹೊರತು ಸಂಘಟನೆ ಒಳಗಡೆ ಯಾರನ್ನೋ ಒಬ್ಬರನ್ನ ನನಗೆ ಬ್ಯಾಡದೇ ಇರೋವನ್ನ ಹತ್ತಿಕ್ಕುವಂತ ಅಧಿಕಾರ ಸಂಘಟನೆ ಅಧ್ಯಕ್ಷರಿಗಾಗಲಿ ಪದಾಧಿಕಾರಿಗಳಿಗಾಗಲಿ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿವಿಧ ಧ್ವನಿಗಳಿರ್ತವೆ, ಆ ಧ್ವನಿಗಳನ್ನು ಗೌರವಿಸಬೇಕು. ಅದಕ್ಕೆ ನಾನು ಹೇಳಿರೋದು, ಹಿಂದೆ ಮುಂಜೇಗೌಡರು ಅನ್ನುವಂಥವ್ರು ಅಧ್ಯಕ್ಷರಾಗಿದ್ದರು, ಅವ್ರ ವಿರುದ್ಧ ಸುಮಾರು ಪಟೇಲ್ ಪಾಂಡು ಅಂತೇಳಿ ರಾಮು ಅಂತೇಳಿ ಅವ್ರ ವಿರುದ್ಧ ಚುನಾವಣೆ ಮಾಡಿದ್ರು 3 ಬಣಗಳಾಗಿ. ಮುಂಜೇಗೌಡರು ಅಧ್ಯಕ್ಷರಾದ ತಕ್ಷಣ ನಾನೇ ಆ ವಿರೋಧಿ ಬಣದಲ್ಲಿ ಇರೋವಂಥವ್ರನ್ನ ತಂದು ಒಬ್ಬರನ್ನ ಕಾರ್ಯದರ್ಶಿಯನ್ನ ಒಬ್ಬರನ್ನ ಉಪಾಧ್ಯಕ್ಷರನ್ನ ಮಾಡಿಕೊಂಡು ನೌಕರರಿಗೆ 2006ನೇ ವೇತನ ಆಯೋಗದಲ್ಲಿ 30% ಹೈಕ್ ಅನ್ನ ಕೊಡಿಸ್ತಾರೆ ಅವರು. ಓಕೆ ಓಕೆ. ನೌಕರರಿಗೆ 30% ಹೈಕ್ ಅನ್ನ ಕೊಡಿಸ್ತಾರೆ. ಒಂದು ದಿವಸ ಸರ್ಕಾರ ಅವ್ರದ್ದೇ ಸರ್ಕಾರ ಇತ್ತು, ಅವ್ರ ಸರ್ಕಾರದ ವಿರುದ್ಧನೇ ಒಂದು ದಿವಸದ ಹೋರಾಟನ ಮಾಡಿ ಎಲ್ಲರನ್ನು ವಿರೋಧಿಸುವಂತ ವಿರೋಧಿ ಧ್ವನಿಗಳನ್ನ ಎಲ್ಲವನ್ನು ಒಟ್ಟುಗೂಡಿಸ್ಕೊಂಡು ಹೋರಾಟ ಮಾಡಿಬಿಟ್ಟು ನೌಕರರಿಗೆ ನ್ಯಾಯ ಕೊಡಿಸಿದ್ರು. ಇವರು 2019-24 ಬಂದಿರುವಂತ ಈ ಏನು ಈ ಬೊಗಳೆ ಅಧ್ಯಕ್ಷರಿದ್ದಾರೆ, ಇವರು 2019-20 ಬರುವ ಟೈಮಲ್ಲಿ 3 ಭರವಸೆಗಳನ್ನು ಕೊಟ್ಟಿದ್ರು. ಏನು ಅಂತಂದ್ರೆ, ಒಂದು, ಕೇಂದ್ರ ಮಾದರಿ ವೇತನವನ್ನ ಕೊಡಿಸ್ತೀನಿ ನಾನು, ಕೇಂದ್ರಕ್ಕೆ ಸಮಾನವಾದ ವೇತನ ಕೊಡ್ತೀನಿ. ಹಿಂದೆ ಬಂದಿರತಕ್ಕಂಥವ್ರು ಯಾರು ಅಧ್ಯಕ್ಷರೇ ಅಲ್ಲ, ನಾನು ಮಾತ್ರ ಅಧ್ಯಕ್ಷ ಅನ್ನೋ ನಿಟ್ಟಿನಲ್ಲಿ ಪೇಪರ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಅದನ್ನ ನೀವು ನೋಡ್ಬೋದು ಇಲ್ಲಿ 2022ರಲ್ಲೇ ಕೊಟ್ಟಿದ್ರು. ಆಯ್ತು, ಅದಾದ ನಂತರ NPS ಅನ್ನ ನಾವು ಹೋರಾಟ ಮಾಡ್ತಾ ಇದ್ದು, ನಮ್ಮ ಹೋರಾಟಗಳನ್ನು ಹತ್ತಿಕ್ಕೋದಕ್ಕೋಸ್ಕರ NPS ನೌಕರರಿಗೆ ನಾನು ಬಂದ ತಕ್ಷಣ ನಾನೇ ಹೀಗೆ ಹೋಗಿ ಹಿಂಗೆ ನಾನು ಬರ್ಸ್ಕೊಂಡ್ಬಿಟ್ಟು NPS ಅನ್ನು ರದ್ದುಗೊಳಿಸ್ತೀನಿ, ನನ್ನ ಜೊತೆಗೆ ಬನ್ನಿ ಅಂತ ಹೇಳ್ಬಿಟ್ಟು 150 ಜನ ಗೆದ್ದು ಬಂದಿರತಕ್ಕಂಥ NPS ನೌಕರನ್ನ ಹೈಜಾಕ್ ಮಾಡಿಕೊಂಡ್ರು. ಜ್ಯೋತಿ ಸಂಜೀವನಿ ಅನ್ನ ನೀವು December 22 ಸರ್ಕಾರಿ ನೌಕರರು ಅವ್ರ ಕುಟುಂಬದವರು ಹಾಸ್ಪಿಟ್ಲ್ ಹತ್ರ ಹೋದ್ರೆ ಸಾಕು, ಅವ್ರು ಎತ್ಕೊಂಡು ಹೋಗಿ ರೆಡಿ ಮಾಡಿ ಕರ್ಕೊಂಡು ಬಂದು ಹೊರಗಡೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಭಾಷಣ ಮಾಡಿದ್ರು. ಯಾಕೆ ನಾನು ಪದ ಬಳಸಿದೆ ಅನ್ನೋದಕ್ಕೆ ಇದನ್ನು ಉದಾಹರಣೆ ಹೇಳ್ತಾ ಇದ್ದೀನಿ. ಅಂದ್ರೆ ಈ ಬರೀ ಭಾಷಣಗಳನ್ನೇ ಮಾಡುವ ಮೂಲಕ ನೌಕರನ್ನ ಒಂದು ರೀತಿಯ ಭ್ರಮೆಗೆ ಹುಟ್ಟು ಹಾಕಿ ಯಾವುದೇ ಕೆಲಸಗಳನ್ನು ಮಾಡಿದೆ. ಈಗ ವೇತನ ಆಯೋಗದ ಹೇಳಿದೆ ನಾನು, ಈಗ 6ನೇ ವೇತನ ಆಯೋಗದಲ್ಲಿ 30% ಕೊಟ್ರೆ 7ನೇ ವೇತನ ಆಯೋಗದಲ್ಲಿ ಎಷ್ಟು ಕೊಡ್ಬೇಕು? 5 ವರ್ಷಕ್ಕೆ 1% ಆದ್ರೂ ಜಾಸ್ತಿ ಕೊಡ್ಬೇಕು, ಅಥವಾ ಈಕ್ವಲ್ 30% ಆದ್ರೂ ಕೊಡ್ಬೇಕಲ್ವಾ? 7 ವರ್ಷಕ್ಕೆ 27.5% ಹೈಕ್ ಅನ್ನ ಸರ್ಕಾರಿ ನೌಕರರಿಗೆ ಆಗುತ್ತೆ. 7% 7 ವರ್ಷಕ್ಕೆ ಅದನ್ನ ನಾವು ಲೆಕ್ಕ ಮಾಡಿದ್ರೆ ಈ ಸಾರಿ ಆಗಿರುವಂತ ವೇತನ ಆಯೋಗದ ಹೈಕ್ 19.5% ಅಷ್ಟೇ. ಓಕೆ ಓಕೆ. ಹಾಗಾಗಿ ಈ ತರದ ಅನ್ಯಾಯಗಳನ್ನ ನಾವು ಈಗ ಮಾತಾಡ್ತಾ ಇರುವಂತದ್ದು, ನಾನೀಗ ಮಾತಾಡಿದ್ದೀನಿ, ಇದನ್ನೇ ನಾವು ಮೊದಲಿಂದ ಮಾತಾಡ್ಕೊಂಡು ಬಂದಿರುವಂತದ್ದು. ಹೀಗೆ ಮಾತಾಡಿರೋದಕ್ಕೋಸ್ಕರ ನಾವು ಇವತ್ತು ಸರ್ಕಾರಿ ನೌಕರರ ಸಂಘದ ಸಂಘ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ನಮಗೊಂದು ನೋಟಿಸ್ ಅನ್ನು ಕರೆಕ್ಟ್ ಆಗಿ ಕೊಡದೆ ಖಾಲಿ ಪೇಪರ್ ಕಳಿಸುವಂತದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಖಾಲಿ ಪೇಪರ್ ಅನ್ನು ಕಳಿಸುವ ಮೂಲಕ ಅವರೇನೇ ಅವ್ರದ್ದೇ ಬಹುಮತ ಇರೋದ್ರಿಂದ ಅವರು ನಮ್ಮನ್ನ ಸಂಘದಿಂದನೇ ಉಚ್ಚಾಟನೆ ಮಾಡಿಬಿಟ್ಟಿದ್ರು. ಅದು ಮೊನ್ನೆ ನಮ್ಗೆ ಹೈಕೋರ್ಟ್ ಅಲ್ಲಿ ಗೊತ್ತಾಗಿರುವಂತದ್ದು. ನಿಜ ನಿಜ. ನಮ್ಮದು ಅಂತಿಮ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ದಿದ್ದಾಗ ನಾವು ಅದನ್ನ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದಾಗ ಇಲ್ಲ ಇವರನ್ನ ನಾವು 2022ರಲ್ಲೇ 23ರಲ್ಲೇ ತೆಗೆದು ಬಿಟ್ಟಿದೀವಿ, ನಮಗೆ ಗೊತ್ತೇ ಇಲ್ಲ ವಿಷಯ. ಇದು ಈ ಸಂಘಟನೆಯಲ್ಲಿ ಇರ್ತಕ್ಕಂಥ
ಬಹಳ ದೊಡ್ಡ ದುರಂತ ಇದು. ನೌಕರರನ್ನ ಪ್ರತಿನಿಧಿಸುವ ಸಂಘಟನೆ ಒಂದು ಪ್ರಜಾಪ್ರಭುತ್ವ ಇರತಕ್ಕಂತ ದೇಶದಲ್ಲಿ ಈ ತರದ ವ್ಯವಸ್ಥೆ ಇರಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ನೌಗಳ ನಡುವೆ ನಾವು ಮತ್ತೆ ಹೋರಾಟವನ್ನು ಮಾಡ್ತಾ ಇದ್ದೇವೆ, ನೌಕರರಿಗಾಗಿ ಮಧ್ಯ ಇದ್ದೀವಿ. ವೆಲ್ ಸರ್, ವೆಲ್ 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 ಸರ್, ಮುಂದಿನ ಹಂತದಲ್ಲಿ ನಿಮ್ಮನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಎಸ್, ಒಂದು ಕಡೆಯಲ್ಲಿ ಗಮನಿಸಬೇಕು, ಒಂದು ಸಂಘಟನೆ ಅಂತ ಹೇಳಿದರೆ ಆ ಸಂಘಟನೆಯಲ್ಲಿರುವಂಥ ಯಾರೆಲ್ಲ ಸದಸ್ಯರಿದ್ದಾರೆ ಅವರ ಹಿತವನ್ನು ಕಾಯುವಂಥ ಕೆಲಸ ಆಗಬೇಕು. ಅದೇ ಕಾರಣಕ್ಕಾಗಿ ಸಂಘಟನೆ ರಚನೆ ಆಗೋದು. ಅದರ ಹೊರತಾಗಿ ಸಂಘಟನೆಯಲ್ಲೇ ವಿರೋಧಿ ಚಟುವಟಿಕೆಗಳು ನಡೆದರೆ ಒಂದಿಷ್ಟು ಜನಕ್ಕೆ ಅನ್ಯಾಯ ಆದರೆ ಅದನ್ನು ಕೂಡ ಸಹಿಸೋದಿಲ್ಲ ಎನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಚರ್ಚೆಯನ್ನು ನಡೆಸ್ತಾ ಇದ್ವಿ. ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ದಿನಾಂಕ ಅಥವಾ ಚುನಾವಣಾ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ನಡೀತಾ ಇವೆ, ಒಂದು ಕಡೆಯಲ್ಲಿ ಹಾಲಿ ಅಧ್ಯಕ್ಷರ ವಿರುದ್ಧ ಅಪಸ್ವರಗಳು ಕೇಳಿ ಬರ್ತಾ ಇವೆ, ಈ ಕುರಿತಂತೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಮತ್ತೊಬ್ಬರು ಅತಿಥಿಗಳು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿರುವಂಥ ಬಸವರಾಜ್ ಸಂಗಪ್ಪನವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ಆಗ್ಲಿಂದ ಚರ್ಚೆಯನ್ನು ಮಾಡ್ತಾ ಇದ್ವಿ, ಒಂದಷ್ಟು ವಿಚಾರಗಳು ಇಲ್ಲಿ ಮುನ್ನೆಲೆಗೆ ಬಂದ್ವು. ಅವರಿಗೆ ಬೇಕಾದಂತೆ ನಿಯಮಗಳನ್ನು ಹಾಲಿ ಅಧ್ಯಕ್ಷರು ಮಾಡಿಕೊಂಡಿದ್ದಾರೆ, ಕೆಲವೊಂದಿಷ್ಟು ಜನರನ್ನ ಮತದಾರರ ಪಟ್ಟಿಯಿಂದನೇ ಕೈಬಿಟ್ಟಿದ್ದಾರೆ. ಒಂದು ಸಂಘಟನೆ ಅಂತ ಹೇಳಿದ ಮೇಲೆ ಸರ್, ಎಲ್ಲರ ಹಿತವನ್ನ ಕಾಯಬೇಕು, ಆ ಕೆಲಸ ಇಲ್ಲಿ ಆಗ್ತಾ ಇದೆಯಾ ಇಲ್ವಾ ಸರ್? ಸರ್, ಖಂಡಿತ ಪ್ರತಿಯೊಂದು ಸಂಘ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಸಾಂವಿಧಾನಿಕವಾಗಿರುವಂಥ ಹಕ್ಕುಗಳಿವೆ. ಹೌದು, ನಮ್ಮ ಸಂಘದ ಬೈಲದಲ್ಲೇ ಬರ್ಕಂದಿರ್ತೇವೆ ನಾವು. ರಾಷ್ಟ್ರದ ಹಿತಕ್ಕೆ ಬದ್ಧರಾಗಿರುವಂಥ ಐಕ್ಯತೆ ಮತ್ತು ಸಮಗ್ರತೆಯನ್ನು ಹೆಚ್ಚು ಮಾಡುವಂಥ ನಿಟ್ಟಿನೊಳಗೆ ನಾವು ಸಂಘಟಿತರಾಗಿರ್ತೀವಿ ಅನ್ನುವಂಥದ್ದನ್ನು ನಾವು ಬೈಲದಲ್ಲೇ ಬರ್ಕೊಂಡಿರ್ತೀವಿ. ಬಟ್ ಇಲ್ಲಿ ಸರ್ಕಾರಿ ನೌಕರರ ಸಂಘದಲ್ಲಿ 2019-24 ಸಾಲಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಷಡಾಕ್ಷರಿಯವರು ತಮ್ಮ ಒಂದು ಟ್ಯಾಗ್ ಲೈನ್ ಮೂಲಕ ಒಂದು ಇದನ್ನು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದ್ರು. ಆ ಮ್ಯಾನಿಫೆಸ್ಟೋದಲ್ಲಿ ಹೊಸ ಮನ್ವಂತರದತ್ತ ವಿಕಾಸಶೀಲ ಹೆಜ್ಜೆಗಳು ಅನ್ನುವಂಥ ಒಂದು ಟ್ಯಾಗ್ ಲೈನ್ ಅನ್ನು ಬರ್ಕೊಂಡಿದ್ರು. ಖಂಡಿತವಾಗಿಲ್ಲ, ಅದು ವಿಕಾಸಶೀಲ ಹೆಜ್ಜೆಗಳಲ್ಲ, ಅದು ವಿನಾಶಶೀಲ ಹೆಜ್ಜೆಗಳ ನೌಕರರ ಪಾಲಿಗೆ. ಒಂದು ಈಗ ನಮ್ಮಲ್ಲಿ ಒಂದು ಮಾತಿದೆ, ಜಿಸ್ಕಿ ಲಾಟಿ ಬುಸ್ಕಿ ಭೈಸ್ ಅಂತ, ಯಾರ ಕೈಯ ಕೋಲ್ ಇರುತ್ತೆ ಅವರೇ ಎಮ್ಮಿ ಅಂತ. ಅವ್ರ ಕೈಯಾಗ ಪೆನ್ನು ಆಳೆ ಐತಿ ಮತ್ತೆ ಸಂಘ ಐತಿ ಅಂತ ಹೇಳಿ ತನ್ನ ಬೈಲದಲ್ಲಿರುವಂತ ಎಲ್ಲಾ ಉಪಬಂಧಗಳನ್ನ ದುರುಪಯೋಗ ಪಡಿಸಿಕೊಂಡು ನಮ್ಮ ಏನು ಇದು ಇರುತ್ತೆ ನೋಟ್ ಬರೆಯುವಂತ ನಮ್ಮ ಸಂಘದ ಕೀ ನೋಟ್ ಬರೆಯುವಂತ ಪುಸ್ತಕದಲ್ಲಿ ತಮಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಸಂಘದಲ್ಲಿ ತಾನೇ ಇರಬೇಕು ಅನ್ನುವಂತ ಒಂದು ಸರ್ವಾಧಿಕಾರಿ ಧೋರಣೆಯನ್ನ ಇಡೀ ರಾಜ್ಯದ ಸಮಸ್ತ 5,25,000 ಹೆಚ್ಚು ಜನರು ತುಂಬಾ ಖಂಡಿಸ್ತಾ ಇದ್ದಾರೆ. ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿದರೆ ತಮಗಿರುವಂತ ರಾಜಕೀಯ ಪ್ರಲೋಭನೆಗಳನ್ನ ಬಳಸಿಕೊಂಡು ಆ ರಾಜಕೀಯದ ಮೂಲಕ ಬೇರೆ ಬೇರೆ ನೌಕರನ್ನ ಹತ್ತಿಕ್ಕುವಂತ ತಂತ್ರಗಳು ಕುತಂತ್ರಗಳು ನಡೀತಾ ಇದ್ದವು. ವಿಶೇಷವಾಗಿ ಈ ಚುನಾವಣೆಯಲ್ಲಿ ನಮ್ದು ಒಂದು ವಿಜಯನಗರ ಜಿಲ್ಲೆಯ ಒಂದು ತಾಲೂಕು, ಅಲ್ಲಿ ಇದುವರೆಗೂ ಕೂಡ ಚುನಾವಣೆಯ ಯಾವುದೇ ಪ್ರಕಟಣೆಯನ್ನು ಮಾಡಿದರೆ ಒಳಗೆ ಚುನಾವಣೆ ಮಾಡಿ ಚುನಾವಣೆ ಆಗಿದೆ ಅಂತ ಘೋಷಣೆ ಮಾಡುವಂತ ಒಂದು ದೊಡ್ಡ ಹುನ್ನಾರ ನಡೆಸುತ್ತಿರುವಂತದ್ದನ್ನ ಕಾಣ್ತಾ ಇದ್ದೀವಿ. ಹಾಗೇನೆ ಹೊಸ ತಾಲೂಕುಗಳಾಗಿದ್ದಾವೆ, ಉದಾಹರಣೆಗೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಿಡಗುಂದಿ, ಕೋಲಾರ ಮತ್ತು ತಿಕೋಟ ಅನ್ನುವಂಥ ತಾಲೂಕುಗಳಿದ್ದಾವೆ. ಅಲ್ಲಿ ಚುನಾವಣೆಗಳನ್ನು ಮಾಡ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಆಯ್ಕೆಯಾಗಿ ಬರುವಂತವರು ನನ್ನ ವಿರೋಧಿಗಳು ಅನ್ನುವಂಥದ್ದು ಅವ್ರ ಗಮನಕ್ಕಿದೆ. ಅದೇ ಬೇರೆ ತಾಲೂಕುಗಳು, ಕೊಟ್ಟೂರು, ಕಂಪ್ಲಿ ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಚುನಾವಣೆ ನಡೀತಾವು. ಈ ಎಲ್ಲರಿಗೂ ಯೂನಿಫಾರ್ಮ್ ಒಂದು ಕೋಡ್ ಇರಬೇಕು, ಎಲ್ಲರಿಗೂ ಯೂನಿಫಾರ್ಮ್ ಅಂತ ಏಕರೂಪವಾದಂತ ಒಂದು ಚುನಾವಣೆ ನಡೀತಾ ಇಲ್ಲ. ಪಕ್ಕ ಅಕ್ರಮವಾಗಿ ತಾನೇ ಮರು ಆಯ್ಕೆ ಬಯಸಬೇಕು ಅನ್ನುವಂಥ ರೀತಿಯಲ್ಲಿ ಅಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆಗಳನ್ನು ನಡೆಸ್ತಾ ಇದ್ದಾರೆ. ಸೊ ಇದು ಖಂಡಿಸ್ತಾ ಇದೆ ತುಂಬ. ವೆಲ್ ಸರ್, ವೆಲ್ ವೆಲ್ ಚಂದ್ರಶೇಖರ್ ಸರ್, ಇನ್ನೊಂದು ಕಡೆಯಲ್ಲಿ ಭರವಸೆಗಳನ್ನು ಸಾಕಷ್ಟು ಕೊಟ್ಟಿದ್ರು, ಆದರೆ ಆ ಭರವಸೆಗಳು ಒಂದು ಈಡೇರಿಲ್ಲ. ಹಾಗೆಯೇ ಭರವಸೆಗಳನ್ನು ಈಡೇರಿಸುವಲ್ಲಿ ಅಧ್ಯಕ್ಷರು ವಿಫಲ ಆಗಿದೆ, ಹೆಂಗೆ ಸರ್? ಖಂಡಿತವಾಗ್ಲೂ ಸರ್, ಈಗ ನಮ್ಮ ಇಡೀ ಚರ್ಚೆಯಲ್ಲಿ ತಾವು ಗಮನಿಸಿದ್ರೆ ನಮ್ಮ ಸ್ನೇಹಿತರಾದ ಬಸವರಾಜ್ ಸಂಗಪ್ಪನವ್ರು ಹೇಳಿದಾಗೆ ಅವರೊಂದು ಹೊಸ ಟ್ಯಾಗ್ ಲೈನ್ ಇಟ್ಕೊಂಡು ಬಂದರು. ಬಂದಂಥ ಸಂದರ್ಭದಲ್ಲಿ ಅವ್ರದ್ದು ಮ್ಯಾನಿಫೆಸ್ಟೋ ನೋಡಿದಿರಿ, ಕೇಂದ್ರ ಮಾದರಿಯ ವೇತನವನ್ನು ಕೊಟ್ಟೇ ಕೊಡಿಸುತ್ತೇನೆ ಅಂತಕ್ಕಂಥ ರಾಜಾರೋಷದ ಭಾಷಣಗಳು. ಕೇಂದ್ರ ಮಾದರಿಯ ವೇತನ ಹೋಗಲಿ, ಶಾಂತಾರಾಮ್ ಅವ್ರು ಹೇಳ್ದಂಗೆ 2017 ನಾವು 6ನೇ ವೇತನ ಆಯೋಗವನ್ನು ಪಡೆದಿದ್ವಿ. ಇಡೀ ಸರ್ಕಾರಿ ನೌಕರರ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 10,508 crore ಗೊತ್ತಿರಲಿ ತಮಗೆ, ಮಂಜೇಗೌಡರು ಅಂತೇಳಿ ನಮ್ಮ ಹಿಂದಿನ ಅಧ್ಯಕ್ಷರು ಬಹಳ ಗಟ್ಟಿಯಾಗಿ ನಿಂತು ಕೊಡಿಸಿದ್ರು. 2017 ತೆಗೆದುಕೊಂಡ್ರ ಈ ರಾಜ್ಯದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರಿ ನೌಕರರ ವೇತನ ಭತ್ಯೆಗಳು ಪರಿಷ್ಕರಣೆ ಆಗ್ತಾ ಬಂದಿದ್ದಾವೆ. ಮೇರಿ ದೇವಾಸಿ ಅಂತಕ್ಕಂಥ ಒಬ್ಬ ದೊಡ್ಡ ಮಾತೆ ಕಟ್ಟಿರ್ತಕ್ಕಂಥ ಸಂಘಟನೆ ಇದು, ಸಂಘಟನೆಗಾಗಿ ಬದುಕನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವ್ರು. 5 ವರ್ಷ ಅಂದ್ರೆ ನಾವು 2022 ಏಳನೇ ವೇತನ ಆಯೋಗದ ಸೌಲಭ್ಯ ಪಡಿಬೇಕಾಗಿತ್ತು. ಅನಿವಾರ್ಯ ಅಧ್ಯಕ್ಷರ ಅದಕ್ಷತೆ,
ಅವರ ಒಂದು ಪ್ರಾಮಾಣಿಕ ಪ್ರಯತ್ನ ಇಲ್ಲದೆ ನಾವು ಅನಿವಾರ್ಯವಾಗಿ 2024 ಕ್ಕೆ ಮತ್ತೆ ಸಿದ್ದರಾಮಯ್ಯನವರು ಬಂದ್ರು ಹೌದು ಇವರ ಮುಖ ನೋಡಿಕೊಂಡು ಹೋಗಿದ್ರೆ ಇನ್ನೂ ಸಿಗ್ತಿರಲಿಲ್ಲ ಯಾರೋ ತಮ್ಮ ಬೇಕಾದ ವ್ಯಕ್ತಿಗಳು ಹೇಳ್ತಾರೆ ಅಧ್ಯಕ್ಷರು ಕೊಡಿಸಿದ್ರು ಆಗಿನೋ ಪುಟ್ಟಣ್ಣನವರ ನೇತೃತ್ವದಲ್ಲಿ ರಾಮೋಜಿ ಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ನಮ್ಮೆಲ್ಲ ತಂಡದವರು ಭೇಟಿಯಾದ್ವಿ ಸಿದ್ದರಾಮಯ್ಯನವರಿಗೆ ಕನ್ವಿನ್ಸ್ ಮಾಡಿದೀವಿ ನಾವು ಸರ್ 2 ವರ್ಷ ವಿಳಂಬ ಆಗಿದೆ ಸರ್ ನೀವೇ 6ನೇ ವೇತನ ಆಯೋಗ ಕೊಟ್ಟಿದ್ರಿ ಈ ರಾಜ್ಯದ ಸರ್ಕಾರಿ ನೌಕರ ಕಾಯಲಿಕ್ಕೆ ತರ ಕೈ ಮುಗಿತೀವಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡಾಗ ಇಮಿಡಿಯೇಟ್ ಆಗಿ ಕ್ಯಾಬಿನೆಟ್ ಗೆ ತಂದು ಇಂತ ಪಂಚ ಗ್ಯಾರಂಟಿ ಯೋಜನೆಗಳ ಮಧ್ಯದಲ್ಲೂ ಕೂಡ ಸುಮಾರು 22,000 ಕೋಟಿಯಷ್ಟು ಹಣವನ್ನ ಈ ರಾಜ್ಯದ ಸರ್ಕಾರಿ ನೌಕರಿ ಕೊಟ್ಟು 7ನೇ ವೇತನ ಆಯೋಗ ಕೊಟ್ಟರು ಕೇಂದ್ರ ಮಾದರಿ ವೇತನ ಕೊಟ್ಟಿವಿ ಅಂತ ಹೇಳಿ ಪೇಪರ್ ಅಡ್ವರ್ಟೈಸ್ ಕೊಟ್ಟು ನಿಮಗೆ ಗೊತ್ತಿರಲಿ ಈ ರಾಜ್ಯದ ನೌಕರಿಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತಾ ಇದೆ ನೆನಪಿದೆ ಬಹಳ ಜನರಿಗೆ 7ನೇ ವೇತನ ಆಯೋಗ ಕೊಡ್ಸೀನಿ ಅಂತ ಹೇಳಿ 7 ಲಾಡುಗಳನ್ನು ಹಂಚಿ ಹಿಂದಿನ ವ್ಯವಸ್ಥೆಯಲ್ಲಿ ಎಲ್ಲಾ ನೌಕರದಾರನ್ನ ಕರೆಸಿ ಹಾರ ತುರ ಹಾಕಿ ಸನ್ಮಾನ ಮಾಡಿ ಹಾಕಿ 7ನೇ ವೇತನ ಆಯೋಗಕ್ಕೆ 7 ಲಾಡುಗಳನ್ನು ಕೊಟ್ಟಿದ್ದಾರೆ ನಮಗೆ ಜೊತೆಗೆ ಎನ್ಪಿಎಸ್ ರದ್ದುಗೊಳಿಸ್ತೀನಿ ಅಂತ ಬಂದರು ಎನ್ಪಿಎಸ್ ರದ್ದುಗೊಳಿಸೋದಿರಲಿ ಶಾಂತಾರಾಮ್ ಅವರ ನೇತೃತ್ವದಲ್ಲಿ ಈ ರಾಜ್ಯ ಕಂಡರಿಯದೇ ಇರತಕ್ಕಂತ ಒಂದು ದೊಡ್ಡ ಹೋರಾಟ 14 ದಿನಗಳ ಫ್ರೀಡಂ ಪಾರ್ಕ್ ಹೋರಾಟ ಅವರಾತ್ರಿ ಹೋರಾಟ ನಿಮಗೆ ಗೊತ್ತಿರಲಿ ಮಳೆ ಬಂದ್ರು ಕೂಡ ಹೆಂಡ್ರ ಮಕ್ಕಳು ಕರ್ಕೊಂಡು ಅವರು ಅಲ್ಲೇ ಮಲ್ಕೊಂಡ್ರು ನಾವು ಎಲ್ಲ ಅಲ್ಲೇ ಮಲ್ಕೊಂಡಿದ್ದೀವಿ ಸೌಜನ್ಯಕ್ಕೂ ಆ ಹೋರಾಟವನ್ನ ಒಬ್ಬ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ಅಥವಾ ಯಾವುದೇ ಸಂಘಟನೆಯ ನಾಯಕರಾಗಿ ಯಾರಾದರೂ ಬೀದಿಗಳದಾಗ ನಾವು ಅವರಿಗೆ ಏನು ಮಾಡಬೇಕಾಗುತ್ತೆ ಸರ್ ಸೌಜನ್ಯಕ್ಕೆ ಒಂದು ಬೆಂಬಲವನ್ನು ಸೂಚಿಸಬೇಕಾಗುತ್ತೆ ಖಂಡಿತ ಅದನ್ನ ಬೆಂಬಲ ಸೂಚಿಸಿದ ಹೋಗಲಿ ಅದನ್ನ ಹತ್ತಿಕ್ಕತಕ್ಕಂತ ಪ್ರಯತ್ನವನ್ನ ಮಾಡಿದ್ರು ಹೋರಾಟವನ್ನ ಹತ್ತಿಕ್ಕೊಂಡ ಪ್ರಯತ್ನ ಹತ್ತಿಕ್ಕೋದು 100% ಆ ಸ್ಟೇಟ್ಮೆಂಟ್ ಕೊಡ್ತಾರ ಆ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ರಾಜ್ಯದ ಎನ್ಪಿಎಸ್ ನೌಕರರು ಶಿಕ್ಷಕರು ಯಾರು ಕೂಡ ಅದನ್ನ ನೆನಪಾರಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಬೈಲಾ ನಿಯಮದ ಬಗ್ಗೆ ಮನ್ನೆ ಶಿವರುದ್ರೇ ಸಾಹೇಬರು ಹೇಳ್ತಾ ಇದ್ರು ನಿಮಗೆ ಗೊತ್ತಿರಲಿ ಯಾರಿಗೆ ಮತದಾನವನ್ನ ಮಾಡೋ ಹಕ್ಕು ಇರ್ತದ ಅವರಿಗೆ ಸ್ಪರ್ಧೆ ಮಾಡತಕ್ಕಂತ ಹಕ್ಕು ಐತಿ ಈ ದೇಶದೊಳಗೆ ಯಾವುದೇ ವ್ಯಕ್ತಿ ಸಂವಿಧಾನಿಕವಾಗಿ ಉದಾಹರಣೆಗೆ ನಿಮಗೆ ಗೊತ್ತಿರಲಿ ಇಂದಿರಾ ಗಾಂಧಿ ಬಂದು ಚಿಕ್ಕಮಗಳೂರಿನಾಗ ನಿಂತಿದ್ದನ್ನ ನಾವು ನೋಡಿದೀವಿ ಎಷ್ಟೋ ಜನ ಆದ್ರೆ ನಮ್ಮ ದೌರ್ಭಾಗ್ಯ ರಾಜ್ಯದ ಸರ್ಕಾರಿ ನೌಕರರ ದೌರ್ಭಾಗ್ಯ ಏನಂದ್ರೆ 100 ವರ್ಷದ ಇತಿಹಾಸದಲ್ಲಿ ಯಾರು ಈ ಸಂಘಟನೆ ಪಿಲ್ಲರ್ಸ್ ಅಂತ ಕರೀತೀವಿ ತಾಲೂಕಾ ಅಧ್ಯಕ್ಷರು ತಾಲೂಕಾ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಅವರು ಕೇವಲ 5.5 ಲಕ್ಷ ಜನರೊಳಗೆ ಸರ್ ಕೇವಲ 135 ಜನ ಮಾತ್ರ ರಾಜ್ಯದ ಅಧ್ಯಕ್ಷರ ಹುದ್ದೆಗೆ ನಿಲ್ಲಕ್ಕೆ ಅರ್ಹರು ಅಂತಕ್ಕಂತ ಅಕ್ರಮ ಬೈಲಾ ಮಾಡಿದ್ದಾರೆ ನಾಚಿಗೆ ಬರ್ತದೆ ನೋಡಿದ್ರೆ ತಾಲೂಕಾ ಅಧ್ಯಕ್ಷರಿಗೆ 100 ವರ್ಷ ಏನು ಸರ್ಕಾರಿ ನೌಕರ ಸಂಘ ಮತದಾನ ಮಾಡೋ ಹಕ್ಕು ಕೊಟ್ಟಿತ್ತು ಜೊತೆಗೆ ಸ್ಪರ್ಧೆ ಮಾಡೋ ಹಕ್ಕು ಕೊಟ್ಟಿತ್ತು ಈ ರಾಜ್ಯದ ಸಮಸ್ತ ತಾಲೂಕಾ ಅಧ್ಯಕ್ಷರು ಸಮಸ್ತ ಜಿಲ್ಲಾ ಅಧ್ಯಕ್ಷರು ಸಮಸ್ತ ತಾಲೂಕಾ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳಿಗೆ ಕೇವಲ ಮತ ಚಲಾಯಿಸಲಿಕ್ಕೆ ಇಟ್ಟುಕೊಂಡು ಅವರ ಸ್ಪರ್ಧೆ ಮಾಡೋ ಹಕ್ಕನ್ನು ಏನು ಕಿತ್ಕೊಂಡಿದ್ದಾರಲ್ಲ ಬಹುಶಃ ನಾವೆಲ್ಲ ಬಹಳ ಚಿಂತನೆ ಮಾಡಬೇಕಾಗಿದೆ ಯಾರು ನಮ್ಮ ಈ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಯಾರು ನಮ್ಮನ್ನ ಕತ್ತಲೆ ಕೋಣೆಯಲ್ಲಿಟ್ಟು ವರ್ಷಕ್ಕೊಂದು ಬೈಲಾವನ್ನು ತಂದ್ರು ನಿಮಗೆ ಗೊತ್ತಿರಲಿ 2022-23 ರಲ್ಲಿ ಒಂದು ಬೈಲಾ ಆಯ್ತು ಅದನ್ನು ಶಿವರುದ್ರಯ್ಯವರೇ ಗೌರವಾನ್ವಿತ ಹೈಕೋರ್ಟ್ಗೆ ಹೋಗಿ ಅದನ್ನು ರದ್ದುಪಡಿಸಿದ್ರು ಇಷ್ಟೇ ಯಾಕೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಹುಮ್ನಾಬಾದ್ ಅಂತ ಒಂದು ತಾಲೂಕು ಐತೆ ಬೀದರ್ ಜಿಲ್ಲೆಯಲ್ಲಿ ಆ ಹುಮ್ನಾಬಾದ್ ತಾಲೂಕಿನ ಸತತ 5 ವರ್ಷ ಸದಸ್ಯತ್ವ ಕಟ್ಟಿರೋದವ್ರಿಗೆ ಮತದಾನ ಪವರ್ ಕೊಟ್ಟಿದ್ದಿಲ್ಲ ಅವ್ರು ಗುಲ್ಬರ್ಗಾ ಕೋರ್ಟ್ಗೆ ಹೋದ್ರೆ ಗೌರವಾನ್ವಿತ ನ್ಯಾಯಾಲಯ ಚಿಮಾರಿ ಯಾಕೈತಿ ಯಾರು ಫೀ ಕಟ್ಟಿದ್ದಾರೆ ಯಾರು ಸದಸ್ಯತ್ವ ಶುಲ್ಕ ಕಟ್ಟಿದ್ದಾರೆ ಅವರಿಗೆ ಮತದಾನ ಹಕ್ಕು ಕೊಡ್ರಿ ಸ್ಪರ್ಧೆ ಮಾಡೋ ಹಕ್ಕು ಕೊಡ್ರಿ ಅಂತ ಕೊಟ್ಟಿದ್ದಾರೆ ಸರ್ ಸಂಪೂರ್ಣವಾಗಿ ನಾನು ನಿಮ್ಮ ವಾಹಿನಿಯ ಮೂಲಕ ಈ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ನಿಮ್ಮ ಆಶೀರ್ವಾದದಿಂದ ನಾವು ಒಂದು ಹುದ್ದೆಯಲ್ಲಿದ್ದೇವೆ ನೀವು ಆಶೀರ್ವಾದ ಮಾಡಿದ ಮೇಲೆ ಇವರು ರಾಜ್ಯದ ಅಧ್ಯಕ್ಷ ಆಗೋಕ್ಕಿಂತ ಮೊದಲು ಈ ರಾಜ್ಯದ ಸರ್ಕಾರಿ ನೌಕರ ನೋಡಿದೀವಿ ಯಾರು ಇವರನ್ನ ಗೆಲ್ಸಿದಾರಲ್ಲ ಸರ್ ಅವತ್ತು ಗೆಲ್ಸಿರ್ತಕ್ಕಂತ ಪ್ರಧಾನ ಕಾರ್ಯದರ್ಶಿಗಳನ್ನ ಹೊರಗೆ ಹಾಕಿದ್ರು ಅವತ್ತು ಗೆಲ್ಸಿರ್ತಕ್ಕಂತ ಗೌರವ ಅಧ್ಯಕ್ಷರನ್ನ ಇವರ ಏನು ಸರ್ವಾಧಿಕಾರಿ ಧೋರಣೆಯಿಂದ ಹೊರಗೆ ಹೋದ್ರು ನಿಮಗ್ ಗೊತ್ತಿರ್ಲಿ ಇವತ್ತು ನಾವು ಅಷ್ಟು ಗೆದ್ದಿವಿ ಇಷ್ಟು ಗೆದ್ದಿವಿ ಅಂತ ನಿಮ್ಮ ಮಾಹಿತಿ ಬರಾಕತ್ತಾವು ಅವ್ರ ಜೊತೆ ಸ್ಪರ್ಧೆ ಮಾಡಿರ್ತಕ್ಕಂತ ಕೆಲಸ ನಿರ್ವಹಿಸಿರ್ತಕ್ಕಂತ ಒಬ್ಬ ಖಜಾಂಚಿ ಹುದ್ದೆ ಸಿದ್ದರಾಮಯ್ಯ ಸೋತಿದ್ದಾರ ಅವ್ರ ಜೊತೆ ಇರ್ತಕ್ಕಂತ ಗೌರವ ಅಧ್ಯಕ್ಷ ಆಗಿರ್ತಕ್ಕಂಥವ್ರ ಸ್ಪರ್ಧೆಗೆ ನಿಂತಿಲ್ಲ ಇನ್ ರಾಜ್ಯಾಧ್ಯಕ್ಷರು ಎಲ್ಲಿ ಸ್ಪರ್ಧೆ ಮಾಡಿದಾರೆ ನಮಗಂತೂ ಯಾರಿಗೂ ಗೊತ್ತಿಲ್ಲ ಈ ರೀತಿಯ ವಾತಾವರಣ ಇದೆ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ನಾವು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇವೆ ಹಲವು ಅಕ್ರಮಗಳ ಮಧ್ಯೆ ಚುನಾವಣೆಯನ್ನ ಎದುರಿಸೋಣ ಅದರಲ್ಲಿ ಪ್ರಾಮಾಣಿಕರನ್ನ ಗೆಲ್ಲಿಸಿ ಸರ್ಕಾರಿ ನೌಕರರ ಇತಿಹಾಸಕ್ಕೆ ಕಪ್ಪು ಚುಕ್ಕಿ ಬೆಳೆಯದೆ ಪ್ರೀತಿ ವಿಶ್ವಾಸಗಳ ಸಂಬಂಧವನ್ನ ಪುನಃ ಕಟ್ಟೋಣ ಅಂತಕ್ಕಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ.
ಶಿವರುದ್ರಯ್ಯ ಸರ್ ಈಗ ಈಗ ಕೇಳಿ ಬರ್ತಾ ಇರುವಂತ ದೊಡ್ಡ ಮಟ್ಟದ ಆರೋಪ ಅಂತ ಹೇಳಿದ್ರೆ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ತಮ್ಮ ಬೇಕಾದವರಿಗೆ ಎಲ್ಲ ಮಾಡಿ ಕೊಡ್ತಾರೆ ಈಗ ಗೆಲ್ಸದವರನ್ನೇ ಮರೆತು ಬಿಟ್ಟಿದ್ದಾರೆ ಗೆಲುವಿಗಾಗಿ ಅವರಲ್ಲ ಬೇಕಾಗಿತ್ತು ಈಗ ಅವರು ಬೇಡ ಅವರಿಗೆ ಒಂದಿಷ್ಟು ಅವರ ಹತ್ತಿರದವರೇ ಸಾಕು ಎನ್ನುವಂತ ನಿಟ್ಟಲ್ಲಿ ಒಂದಷ್ಟು ಆಲೋಚನೆಗಳು ಆಗ್ತಾ ಇವೆ ಅನ್ನುವಂತದಾಗಿ ಏನು ಹೇಳ್ತೀರಾ ಸರ್ ಈ ವಿಚಾರವಾಗಿ ಖಂಡಿತವಾಗ್ಲೂ ಸರ್ ಲಾಸ್ಟ್ ಟೈಮ್ 2019 ಮತ್ತೆ 24 ಅವಧಿಗೆ ನಡೆದಂತ ಚುನಾವಣೆಯಲ್ಲಿ ಇವರ ಅಧ್ಯಕ್ಷರ ಹುದ್ದೆಗೆ ಕಂಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನಾನು ಕೂಡ ಟ್ರೆಜರರ್ ಹುದ್ದೆಗೆ ನಾನು ನಾಮಿನೇಷನ್ ಮಾಡಿದ್ದೆ ಆ ಸಂದರ್ಭದಲ್ಲಿ ಅವರು ನನ್ನ ನಾಮಿನೇಷನ್ ವಾಪಸ್ ತಗಿಸ್ಕೊಂಡು ನಿಮ್ಮನ್ನ ಚೆನ್ನಾಗಿ ನಡೆಸ್ಕೊತೇವೆ ಅನ್ನುವಂತ ಮಾತನ್ನು ಕೊಟ್ಟರು ಜಗದೀಶ್ ಗೌಡಪ್ಪ ಪಾಟೀಲ್ರು ಕೂಡ ಸ್ಪರ್ಧೆ ಮಾಡಿದರು ನಮ್ಮನ್ನ ಯಾವ ಸಂದರ್ಭದಲ್ಲಿ ಅವರು ಅಧ್ಯಕ್ಷರ ಆಗೋವರೆಗೂ ಮಾತ್ರ ನಮ್ಮನ್ನ ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ನಮ್ಮನ್ನ ಮತ್ತೆ ನಾವಿದ್ರೆ ಅವರಿಗೆ ಮುಂದಿನ ಬಾರಿಗೆ ತೊಂದರೆ ಆಗ್ತದೋ ಇಲ್ಲ ನನ್ನ ಹೆಸರು ಹಾಳಾಗಿ ಹೋಗ್ತದೆ ನನ್ನ ವಿರುದ್ಧವಾಗಿ ಇವ್ರು ನಿಲ್ಬೋದು ಇವ್ರ ಹೆಸರು ಮಾಡುವಂಥದ್ದು ಬಂದ್ಬಿಡ್ತದೆ ಅನ್ನುವಂಥ ಏಕೈಕ ಕಾರಣಕ್ಕೆ ಜಗದೀಶ್ ಗೌಡಪ್ಪ ಸರ್ ಒಂದು ನಿಮಿಷ ಸಿ ಎಸ್ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ಚುನಾವಣೆ ಪ್ರಕ್ರಿಯೆಗಳು ನಡೀತಾ ಇವೆ ಸರ್ ಒಂದಷ್ಟು ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ ಸರ್ ಚುನಾವಣೆ ಅಂದ್ರೆ ಆರೋಪ ಪ್ರತ್ಯಾರೋಪದ ಮೇಲೇನೆ ತಾನೇ ಸರ್ ಚುನಾವಣೆಗಳು ನಡೆಯೋದು ಖಂಡಿತ ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ಬೋದು ಸರ್ ಚುನಾವಣೆಗಳು ಅಂತ ಹೇಳಿದ್ರೆ ಆರೋಪ ಪ್ರತ್ಯಾರೋಪಗಳ ಆಧಾರದ ಮೇಲೆ ಚುನಾವಣೆಗಳು ನಡೆಯುವಂತದ್ದು ಸರ್ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಿಜ ನಿಜ ಸರ್ ಇಲ್ಲಿ ಸಮಾಜ ಇರ್ಲಿ ಪಕ್ಷ ಇರ್ಲಿ ಓಕೆ ಆದ್ರೆ ಸರ್ ನೀವು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಲಿಲ್ಲ ಎನ್ನುವಂತ ಒಂದಷ್ಟು ಆರೋಪಗಳು ಏನ್ ಹೇಳ್ತೀರಾ ಸರ್ ಈಗ ಸರ್ ಇಡೀ ರಾಜ್ಯದಲ್ಲಿ ನೌಕರ ಅಭಿಪ್ರಾಯವನ್ನ ತಾವು ಅವಲೋಕಿಸುವಂತದಾದಲ್ಲಿ ಎಲ್ಲರೂ ಕೂಡ ನಾವೇನು ಭರವಸೆಗಳನ್ನ ಕೊಟ್ಟಿದ್ವಿ 100% ಯಾರು ಈಡೇರಿಸಲಿಕ್ಕೆ ಆಗೋದಿಲ್ಲ ಸರ್ ಯಾರ ಕೈಲೂ ಆಗೋದಿಲ್ಲ ನಾವು ಭಾಗಶಃ ಬೇಡಿಕೆಗಳನ್ನ ಈಡೇರಿಸಿರುವಂತ ತೃಪ್ತಿ ಸಂತೃಪ್ತಿ ಅದು ನನಗಿಲ್ಲ ಸರ್ ರಾಜ್ಯದ ಸರ್ಕಾರಿ ನೌಕರರಿಗಿದೆ ಮತ್ತೆ ನೌಕರ ಸಂಘಕ್ಕೆ ಅದು ಅರ್ಪಣೆ ಆಗ್ಬೇಕಾಗ್ತದೆ ಅದು ನಾನು ಈಡೇರಿಸಲಿಕ್ಕೆ ಬರೋದಿಲ್ಲ ಸರ್ ಅದು ಸಂಘಟನೆ ಜವಾಬ್ದಾರಿ ಸರ್ ನಾನು ಸೇರ್ಕೊಂಡು ಒಬ್ರು ಅಧ್ಯಕ್ಷರ ಸ್ಥಾನದಲ್ಲಿ ಕೂತು ಇದು ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ರೆ ಹೇಗೆ ಸರ್ ಇದು ಒಂದ್ ಮಿನಿಟ್ ನಾನು ಸೇರಿದಂತೆ ಹೇಳಿದ್ರೆ ಕೇಳಿಸ್ಕೊಳ್ಳಿಲ್ಲ ಪಾಪ ಸಾಮಾನ್ಯ ನೌಕರರು ಸೇರಿದಂತೆ ಪದಾಧಿಕಾರಿಗಳೆಲ್ಲ ಸೇರಿ ಈಡೇರಿಸುವಂತ ಬೇಡಿಕೆನಲ್ಲಿ ಭಾಗಶಃ ಈಡೇರಿಸಿದ್ದೇವೆ ಇನ್ನು ಉಳಿದಂತ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಸರ್ಕಾರದ ಹಂತದಲ್ಲಿ ಅಂತಿಮ ಹಂತಕ್ಕೆ ಬಂದಿದೆ ನಾವು ಕೊಟ್ಟಿರುವಂತ ಬೇಡಿಕೆನಲ್ಲಿ ಹೆಲ್ತ್ ಸ್ಕೀಮ್ ಒಂದು ಫೈನಲ್ ಸ್ಟೇಜ್ಗೆ ಈಗ ಬಂದು ಗೌರ್ಮೆಂಟ್ ಆರ್ಡರ್ಸ್ ಗಳಾಗಿದೆ ಕ್ಯಾಬಿನೆಟ್ ಡಿಸಿಷನ್ಸ್ ಆಗಿದೆ ಬಟ್ ಲೋಕಾರ್ಪಣೆ ಆಗ್ಲಿಕ್ಕೆ ಮುಖ್ಯಮಂತ್ರಿಗಳು ಒಂದು ತಿಂಗಳು ಸಮಯಾವಕಾಶ ಕೊಡಿ ಅನ್ನುವಂತ ವಿನಂತಿಯನ್ನ ಕಳೆದ ತಿಂಗಳು ಕೂಡ ಸರ್ಕಾರ ಕೂಡ ಹೇಳಿದೆ ಅದು ಕೂಡ ಅಂತಿಮ ಹಂತಕ್ಕೆ ಸರ್ಕಾರಿ ಆದೇಶಗಳಾಗಿದೆ ಲೋಕಾರ್ಪಣೆ ಆಗುವಂತ ಒಂದು ಬಾಕಿ ಬ್ಯಾಲೆನ್ಸ್ ಇದೆ ಸರ್ ಸರ್ ಒಡೆದು ಆಳುವ ನೀತಿಯನ್ನ ಅನುಸರಿಸ್ತಾ ಇದೀರಿ ಅನ್ನುವಂತ ಗಂಭೀರ ಆರೋಪ ಇನ್ನು ನಾನು ಮುಗಿಸಿಲ್ಲಲ್ಲ ಸರ್ ನನ್ನ ಡಿಮ್ಯಾಂಡ್ ಹೇಳಿಲ್ಲ ಇನ್ನು ಡಿಮ್ಯಾಂಡ್ ಇದೆ ಸರ್ ಹೇಳ್ಬಿಡ್ತೀನಿ ಸರ್ ಸೆಕೆಂಡ್ ಥಿಂಗ್ ಎನ್ಪಿಎಸ್ ಓಪಿಎಸ್ ಆಗ್ಬೇಕು ಅನ್ನುವಂತ ವಿಚಾರದಲ್ಲಿ ನಾವು ಘೋಷಣಾ ಚುನಾವಣೆಗೆ ನಿಂತಾಗ್ಲೂ ಕೂಡ ಹೇಳಿದ್ವಿ ಸರ್ ಅದು ನಮ್ಮ ಬೇಡಿಕೆನೂ ಕೂಡ ಇತ್ತು ಆ ವಿಚಾರದಲ್ಲಿ ಸರ್ಕಾರದ ಜೊತೆ ಚರ್ಚೆಗಳು ಪರಸ್ಪರ ಬೇಡಿಕೆಗಳ ವಿಚಾರದಲ್ಲೆಲ್ಲ ಕೂಡ ಚರ್ಚೆಗಳು ನಡೆದಾಗ ಸರ್ಕಾರ ಬಹುಶಃ ಹಿಂದೆ ನಾನು ಅಧ್ಯಕ್ಷನಾಗಿರ್ಲಿಲ್ಲ ಅವಾಗ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ರು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಆದೇಶವನ್ನ ಸಿಂಗಲ್ ಮ್ಯಾನ್ ಕಮಿಟಿ ಒಂದು ಆರ್ಡರ್ ಅನ್ನ ಮಾಡಿದ್ರು ಅಷ್ಟೊತ್ತಿಗೆ ಮತ್ತೆ ಸರ್ಕಾರ ಬದಲಾಯ್ತು ಅದು ಇಂಪ್ಲಿಮೆಂಟ್ ಆಗ್ಲಿಲ್ಲ ನಾವು 1/3 23 ಒಂದು ಸ್ಟ್ರೈಕ್ ಅನ್ನ ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಎನ್ಪಿಎಸ್ ಓಪಿಎಸ್ ಆಗ್ಬೇಕಂದಾಗ ಒಂದು ಸಿಂಗಲ್ ಮ್ಯಾನ್ ACS ಅಡಿಷನಲ್ ಚೀಫ್ ಸೆಕ್ರೆಟರಿ ನೇತೃತ್ವದ ಒಂದು ಸಮಿತಿಯನ್ನ ಅಪಾಯಿಂಟ್ ಮಾಡಿದ್ರು ಅಷ್ಟೊತ್ತಿಗೆ ಅವ್ರ ಅಪಾಯಿಂಟ್ಮೆಂಟ್ ಮಾರ್ಚಿಂಗ್ ಮಾಡಿದ್ರು ಏಪ್ರಿಲ್ಗೆ ಎಲೆಕ್ಷನ್ ಕೂಡ ಡಿಕ್ಲೇರ್ ಆಯ್ತು ಅದು ಕೂಡ ಇಂಪ್ಲಿಮೆಂಟ್ ಆಗ್ಲಿಲ್ಲ ಸೊ ಇದ್ರ ನಡುವೆ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರ ಮೇಲೆ ಒತ್ತಡವನ್ನ ಹಾಕದಂತ ಪರಿಣಾಮವಾಗಿ ಮತ್ತೆ ಆ ಮಾಡಿರುವಂತ ಕಮಿಟಿ ಏನು ಉಪಯೋಗ ಇಲ್ಲ ಅಫಿಷಿಯಲ್ ಕಮಿಟಿ ವಿತ್ ಮೆಂಬರ್ಸ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಚರ್ಚೆಗಳನ್ನ ಮಾಡಿ ಆ ಕಮಿಟಿಯನ್ನ ಮಾಡಿ ಈಗಾಗಲೇ ಆ ಕಮಿಟಿ ಕಳೆದ ವಾರ ಒಂದು ಮೀಟಿಂಗ್ ಕೂಡ ಮುಗಿಸಿದೆ ಸರ್ ಏನು 5-6 ರಾಜ್ಯಗಳಲ್ಲಿ ಎನ್ಪಿಎಸ್ ಓಪಿಎಸ್ ಆಗಿದೆ ಆಸ್ ಇಟ್ ಈಸ್ ರಿಪೋರ್ಟ್ ಗಳನ್ನ ಸ್ಟಡಿ ಮಾಡಿ ಸರ್ಕಾರಕ್ಕೆ ಇವತ್ತು ಕೂಡ ಬೆಳಗ್ಗೆ ಹೋಗಿ ಚೇರ್ಮನ್ ಅವ್ರನ್ನ ಭೇಟಿ ಮಾಡಿದೀವಿ ಸರ್ ಆದಷ್ಟು ಬೇಗ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ ಕ್ಯಾಬಿನೆಟ್ ತಂದು OPS ಮಾಡ್ಬೇಕು ಸರ್ 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 ಈಗ ಈಗ ಸರ್ ಚುನಾವಣಾ ದಿನಾಂಕ ಹತ್ತಿರ ಬರ್ತಾ ಇದ್ರು ಕೂಡ ಮತದಾರರ ಪಟ್ಟಿಯನ್ನ ಈವರೆಗೂ ಕೂಡ ಪ್ರಕಟ ಮಾಡ್ಲಿಲ್ಲ ಎನ್ನುವಂತದಾಗಿ ಒಂದಷ್ಟು ಆರೋಪ ಏನ್ ಹೇಳ್ತೀರಾ ಸರ್ ಯಾಕೆ ಹೀಗೆ ಅಂತೇಳಿ
ಮಾಡಿ ನೋಡಿ ಸರ್, ಚುನಾವಣೆಗಳನ್ನ ನಾನು ಹೇಳದ್ನಲ್ಲ ಸರ್, ಚುನಾವಣೆ ಅಂದ್ರೆ ವಿಧಾನಸಭೆ ನಡೀತದೆ, ಲೋಕಸಭಾ ನಡೀತವೆ, ಎಷ್ಟೋ ಜನ ಸೇರ್ತಿಲ್ಲ ಸಹಜ. ಅವಕ್ಕೆಲ್ಲ ನಾವು ಪೇಪರ್ ಸ್ಟೇಟ್ ಪೇಪರ್ ಗಳಲ್ಲಿ ಆಡ್ ಕೊಟ್ಟಿದೀವಿ, ನೋಟಿಫೈ ಮಾಡಿದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದೀವಿ, ಇಂಥ ದಿವಸ ನಿಮ್ಮ ಮತದಾರ ಪಟ್ಟಿಯನ್ನ ಹೋಗಿ ಪರಿಶೀಲನೆ ಮಾಡ್ಕೊಳ್ಳಿ ಎಲ್ಲ ಅಂತ ಹೇಳಿದೀವಿ. ಯಾರ್ಯಾರು ಅಬ್ಜೆಕ್ಷನ್ ಕೊಡ್ಲಿಕ್ಕೆ ಅವಕಾಶ ಇದೆ, ರೈಟಿಂಗ್ ಅಲ್ಲಿ ಅಬ್ಜೆಕ್ಷನ್ ಕೊಡಿ ಅಂತ ಹೇಳಿದೆ. ಸೋ ಕಾಲ್ಡ್ ಇಲ್ಲಿಯವರೆಗೆ ಬೇಕಾದ್ರೆ ಯಾರ್ಯಾರು ನಿಮ್ಗೆ ದೂರುಗಳನ್ನ ಹೇಳ್ತಾರೆ ಅಂತಾರಲ್ಲ, ಒಂದ್ 10/7/24 ಕೊನೆ ದಿನಾಂಕ ಯಾರಾದ್ರೂ ನಮ್ಮ ಸಂಘಕ್ಕೋ ಅಥವಾ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಏನಾದ್ರು ನಮ್ಮ ಮತದಾರ ಪಟ್ಟಿಯಲ್ಲಿ ಇಂತ ಹೆಸರಿಲ್ಲ ಅಂತ ಬಿಟ್ಟಿರೋದು ಒಂದು ಎಂಡೋರ್ಸ್ಮೆಂಟ್ ಕೊಟ್ರೆ, ನಾನ್ ಬೇಕಾದ್ರೆ ತಮಗೆ ವಾಹಿನಿ ಮೂಲಕ ಕೂಡ ರಿಪ್ಲೈ ಕೊಡ್ಲಿಕ್ಕೆ ಬಯಸ್ತೇನೆ. ಎಲ್ಲೂ ಇಲ್ಲ ಸರ್, ಇಡೀ ರಾಜ್ಯದಲ್ಲಿ ಎಲ್ರದ್ದು ಕೂಡ ವೋಟರ್ ಲಿಸ್ಟಲ್ಲಿ ಸೇರ್ತಿದೀವಿ. ನೀವು ಕೂಡ ಪ್ರಶ್ನೆ ಕೇಳ್ಬಹುದು ಸರ್, ನೀವು ಕೂಡ ಪ್ರಶ್ನೆ ಕೇಳ್ಬಹುದು ಸರ್, ದಯವಿಟ್ಟು ದಯವಿಟ್ಟು. ಅಲ್ಲ ಒಂದ್ ನಿಮಿಷ ಸರ್, ಬೆಂಗಳೂರಿನಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಯಾವ ಎಂಡೋರ್ಸ್ಮೆಂಟ್ ಆಯ್ತು ಸರ್? ಚುನಾವಣೆ ಇವೆಲ್ಲ ಕಾಮನ್ ಆಗಿ ನಾವು ಫೇಸ್ ಮಾಡ್ತೀವಿ, ನಾಟ್ ನೆಸೆಸರಿ. ಡಿಬೇಟ್ ಕರಿ, ಓಪನ್ ಡಿಬೇಟ್ ಮಾಡೋಣ. ನೀವೇ ಒಂದು ಓಪನ್ ಡಿಬೇಟ್ ಕರೆಣ, ಚರ್ಚೆ ಕರೆ, ನೀವೇ ನಿಮ್ ಟಿವಿ ಅಂತ ಹೇಳ್ತೀವಿ ನಾವು. ಮಾಡುವಂತ ಪ್ರಶ್ನೆಗಳಿಲ್ಲ, ಎಲ್ಲರೂ ಸರ್ ದಯವಿಟ್ಟು ದಯವಿಟ್ಟು ಅವ್ರು ಮಾತಾಡೋದ್ ಕೇಳಿ ಸರ್, ಒಂದ್ ನಿಮಿಷ ಅವ್ರು ದಯವಿಟ್ಟು ಅವ್ರು ಮಾತಾಡೋದ್ ಕೇಳಿ ಸರ್. ಇಲ್ಲ ಸರ್, ಒಂದ್ ನಿಮಿಷ ಚಂದ್ರಶೇಖರ್ ಅವರೇ ಮಾತಾಡಿ, ದಯವಿಟ್ಟು ಪ್ರಶ್ನೆಯನ್ನು ಕೇಳಿ ಸರ್. ಸರ್, ಸಂಘದಲ್ಲಿ ಇದುವರೆಗೆ ಯಾರಿಗೂ ಕೂಡ ಯಾವುದೇ ಎಂಡಾರ್ಸ್ಮೆಂಟ್ ಆಗಲಿ ಕೊಟ್ಟಿಲ್ಲ. ಹಾಕಿ ಡಿಸ್ಮಿಸ್ ಒಪ್ಕೊಂಡಿದೆ ಹೈಕೋರ್ಟ್ ಕೂಡ. ಹಾಗಾಗಿ ಯಾರು ಸಂಘವನ್ನ ಟೀಕೆ ಮಾಡ್ತಾರೆ ಇಲ್ಲಿ? ಇವ್ರಿಗೆ ಹೆಂಗೆ ಅಂದ್ರೆ ಗೊತ್ತಾ ಸರ್, ಸಂಘದಲ್ಲಿ ಹುದ್ದೆನೂ ಬೇಕು, ಎಲೆಕ್ಷನ್ ಬೇಕು, ಸಂಘನೂ ಬೈಕೊಂಬೇಕು. ಇದು ಅವಕಾಶ ಇಲ್ಲ ಸರ್ ನಮ್ಮ ಬೈಲಾದಲ್ಲಿ. ನಾನು ಸಂಘವನ್ನ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ 6 ವರ್ಷಗಳ ಉಚ್ಚಾಟನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ತೀರ್ಮಾನ ಮಾಡಿ ಅವ್ರ ಕ್ರಮ ಕೈಗೊಂಡಿದೆ. ಅದನ್ ಬಿಟ್ರೆ ಉಳಿದಂತವ್ರು ಯಾರ್ಯಾರು ಚುನಾವಣೆಗಳು ನಡೀತಾ ಇದೆ ಎಲ್ರದೂ ಮತದಾರ ಪಟ್ಟಿಯಲ್ಲಿ ಇದೆ ಸರ್. ಎಸ್ ಸರ್, ಎಸ್, ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್ ಎಸ್ ಸರ್, ಶಿವರುದ್ರಯ್ಯ ಸರ್ ಮಾತನಾಡ್ತಿದ್ರೆ ಆಗ್ಲೇ ಅಧ್ಯಕ್ಷರು ಮಾತನಾಡ್ತಾ ಇದ್ರು, ಅವ್ರು ಹೇಳಿದ್ದನ್ನು ಕೂಡ ಕೇಳಿಸ್ಕೊಂಡ್ರಿ, ಏನ್ ಹೇಳ್ತೀರಾ ಸರ್? ಸರ್, ಈಗ ಅವ್ರು ಹೇಳ್ತಾರೆ ವೋಟರ್ ಲಿಸ್ಟ್ ಇಂದ ಒಬ್ಬರನ್ನು ಕಿತ್ತಾಕಿಲ್ಲ ಅಂತ. ಮತ್ತೆ ವೋಟರ್ ಲಿಸ್ಟ್ ಇಂದ ಕಿತ್ತಾಕಿದ್ದಾರೆ ಅಂತೇಳಿ ಕಲಬುರ್ಗಿ ಹೈಕೋರ್ಟ್ಗೆ ಹೋಗಿ ಅದನ್ನ ಹೈಕೋರ್ಟ್ ಅಲ್ಲಿ ಆರ್ಡರ್ ಮಾಡಿಸ್ಕೊಂಡ್ಬಂದು ಇವತ್ತು ವೋಟರ್ ಲಿಸ್ಟ್ ಗೆ ಸೇರಿಸ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನ ಅವ್ರಿಗೆ ತಾವು ಪ್ರಶ್ನೆ ಕೇಳ್ಬೋದು ಸರ್, ಯಾಕೆ ಹೈಕೋರ್ಟ್ ಮೆಟ್ಲಿಗೆ ಹೋದ್ರು, ಯಾಕೆ ಕೋರ್ಟ್ಗಳಿಗೆ ಹೋದ್ರು? ಸುಮಾರು ಕೇಸಸ್, ಸುಮಾರು ಕೇಸ್ಗಳು ಸಿವಿಲ್ ಕೋರ್ಟ್ ಎಲ್ಲಿದೆ, ವಿಭಾಗ ಮಟ್ಟದ ಹೈಕೋರ್ಟ್ಗಳಲ್ಲಿದೆ. ಮತ್ತೆ ನಮ್ಮ ಅವರು ಇದನ್ನ ಎಂಡಾರ್ಸ್ಮೆಂಟ್ ಕೊಟ್ಟಾರನ್ನ ಕೇಳ್ರಿ, ಅಥವಾ ಯಾರು ಅಕ್ಲಾಡ್ಜ್ಮೆಂಟ್ ಕೊಟ್ಟಾರನ್ನ ಕೇಳ್ರಿ, ಅವ್ರ ಇನ್ ವರ್ಡ್ ಔಟ್ ವರ್ಡ್ ಯಾವ್ದಾದ್ರು ಅಪ್ಲಿಕೇಶನ್ಗಳು ಬಂದ ಬುಕ್ ರಿಜಿಸ್ಟರ್ ಓಪನ್ ಮಾಡ್ಯಾರನ್ನ ಕೇಳಿ ಸರ್. ಒಂದೇ ಒಂದಕ್ಕೂ ಕೂಡ ಯಾವ್ದಕ್ಕೂ ನಾವು ಕೊಡೋದಿಲ್ಲ ಅಂತ ಹೇಳಿ ಅವ್ರು ನಿಖರವಾಗಿ ಹೇಳ್ತಾರೆ. ನಾವೆಲ್ಲರೂ ಕೂಡ ರಿಜಿಸ್ಟರ್ ಏನು ನಮ್ಮ 4ನೇ ವಲಯದ ಮಲ್ಲೇಶ್ವರಂನಲ್ಲಿರುವಂತಹ ಡಿಆರ್ ಹತ್ರ ನಾವೆಲ್ಲ ದಾಖಲೆ ಮಾಡಿದೀವಿ. ಅವ್ರು ಇವ್ರಿಗೆ ಲೆಟರ್ ಕೊಡಿಸಿದ್ದಾರೆ, ಒಂದೂ ಲೆಟರ್ ಕೂಡ ಅನುಪಾಲನೆ ಮಾಡಿಲ್ಲ ಅವ್ರಿಗೆ. ಆಮೇಲೆ ಒಳ್ಳೆ ಅವ್ರು ಚೆನ್ನಾಗಿ ರಾಜಕೀಯವಾಗಿ ಮಾತನಾಡ್ತಕ್ಕಂತ ಸ್ಟೈಲ್ ಅನ್ನು ಬಹಳ ಚೆನ್ನಾಗಿ ಕಲ್ತಿದ್ದಾರೆ, ಭವಿಷ್ಯದಲ್ಲಿ ಅವ್ರಿಗೆ ಅನುಕೂಲ ಆಗ್ಬೋದು ಸರ್. ಅದು ಈಗ ಅವರೇ ಹೇಳಿದ್ರು ನಾನು ಭಾಗಶಃ ಬೇಡಿಕೆ ಈಡೇರಿಸಿನಿ, ಪ್ರಾಮಿಸ್ ಕೊಟ್ಟಿರೋದೇನು ಭಾಗಶಃ ಈಡೇರಿಸಿನಿ. ಆಮೇಲೆ ಹೇಳ್ತಾರೆ ಸ್ಪಷ್ಟವಾಗಿ ನನಗೆ ಎಂಡಾರ್ಸ್ಮೆಂಟ್ ಅಂತ. ಅವ್ರು ಅವ್ರದಲ್ಲ ನೌಕರ ಸಂಘ ಎಲ್ಲಾರ್ದು ಸೌಜನ್ಯಕ್ಕೂ ಅವ್ರ ಮ್ಯಾನೇಜರ್ ಒಂದು ಎಂಡಾರ್ಸ್ಮೆಂಟ್ ಕೊಡ ಅಂತ ಹೇಳ್ಯಾರನ್ನ ಕೇಳ್ರಿ. ಬಹುಶಃ ರಾಜ್ಯದೊಳಗೆ ಬಹಳಷ್ಟು ಜನ ಸರ್ಕಾರಿ ನೌಕರರ ಕಚೇರಿಗೆ ಬಂದೋಗ್ಯಾರ, ಅವ್ರಿಗೆ ಎಂಡಾರ್ಸ್ಮೆಂಟ್ ಕೊಟ್ಟಿಲ್ಲ. ಬಹುಶಃ ಇಷ್ಟೊಂದು ಭಯ ಇಟ್ಕೊಂಡು ಯಾಕೆ ಚುನಾವಣೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಅಷ್ಟೊಂದು ಧೈರ್ಯ ಇದ್ರ ಅಲ್ಲ ಕೇಂದ್ರ, ಅಷ್ಟೊಂದು ಧೈರ್ಯ ಇದ್ರ ಬಹಳ ಮುಕ್ತವಾಗಿ ಚುನಾವಣೆ ನಡೆಸಿ ಈ ರಾಜ್ಯದಲ್ಲಿ ಇರ್ತಕ್ಕಂತ ಬಹಳ ಜನಕ್ಕೆ ಬೇಡ, ಒಂದು 5-6 ಜನ ಹೆಸರು ಹೇಳ್ತೀನಿ ನಾನು, ಅವರು ಕಂಟೆಸ್ಟ್ ಮಾಡ್ಲಿ, ನಾವು ಕಂಟೆಸ್ಟ್ ಮಾಡ್ಲಿ, 5.5 ಲಕ್ಷ ಜನಕ್ಕೆ ವೋಟಿಂಗ್ ಪಾಲ್. ಕೇಂದ್ರ ಮಾತೃ ವೇತನ ಘೋಷಣೆ ಆಲ್ರೆಡಿ ಘೋಷಣೆ ಅಂತ ಹೇಳಿ ಈಗಾಗ ಅವರು ಸುಮಾರು ಎಲ್ಲಾ ರಾಜ್ಯದ ದಿನಪತ್ರಿಕೆಗಳಲ್ಲಿ ದೊಡ್ಡದಾಗಿ ಅಡ್ವರ್ಟೈಸ್ ಮಾಡಿದ್ರು, ಘೋಷಣೆ ಆಗಿಬಿಟ್ಟಿದೆ ಅಂತ. ನಿಮಗೆ ಸಾಕ್ಷಿ ಇದೆ ಸರ್, ಘೋಷಣೆ ಆಗಿಬಿಟ್ಟಿದೆ ಅಂತ ಹೇಳಿದೆ. ಎಲ್ಲಿ ಕೇಂದ್ರ ಮಾದರಿ ವೇತನ ಘೋಷಣೆ 2022 ಘೋಷಣೆ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಆತರ ಆಗದೆ ಇದ್ರೆ ಯಾಕೆ ಹೇಳ್ಬೇಕು? ಆಮೇಲೆ ಅವ್ರದ್ದು ಏನು ಸರ್ ಅಂತ ಹೇಳಿದ್ರೆ, ಎಲ್ಲದನ್ನೂ ಕೂಡ ಈಗೇನು ಸಂಘದಲ್ಲಿರುವಂತ ಏನದ ವ್ಯವಸ್ಥೆ ತಮ್ಮ ಕೈಯಲ್ಲಿರೋದ್ರಿಂದ ಯಾರೂ ಕೂಡ ಅಲ್ಲಿ ಪ್ರಜಾಸತ್ತಾತ್ಮಕವಾಗಿ ಪ್ರಶ್ನೆ ಮಾಡಕ್ ಬರಂಗಿಲ್ಲ. ತಮಗೆ ಏನ್ ಬೇಕೋ ಅದನ್ನ ಮಿನಿಟ್ಸ್ ಬುಕ್ಕದಲ್ಲಿ ಬರ್ಕೊಳ್ಳೋದು, ಆ ಜನ ಬಂದರೆ ಸೈನ್ ಹಾಕ್ಸೋದು, ಊಟ ಮಾಡಿಸೋದು, ಕಳ್ಸೋದು, ಇಷ್ಟೇ ಆಗಿದೆ ಹೊರತು ಯಾವುದು ಕೂಡ ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನಿಕವಾಗಿ ಹೇಳಿಲ್ಲ. ಅವ್ರು ಓಪನ್ ಆಗಿ ಚರ್ಚೆ ಬಂದ್ರೆ ನಾವು ಓಪನ್ ಆಗಿ ಮಾಡ್ತೀವಿ. ಇನ್ನೂ ಅನೇಕ ತಾಲೂಕುಗಳಲ್ಲಿ ಇವತ್ತು ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ಕೂಡ ಇದುವರೆಗೆ ಚುನಾವಣೆ ಘೋಷಣೆ ಮಾಡಿಲ್ಲ, ಚುನಾವಣೆ ಆಗಿಲ್ಲ. ಆ ಚುನಾವಣಾ ಅಧಿಕಾರಿ ಯಾರಂತ ಗೊತ್ತಿಲ್ಲ, ಚುನಾವಣಾ ಕಚೇರಿ ಎಲ್ಲ ಇದೆ ಅಂತ ಹೇಳಿಲ್ಲ. ಇದುವರೆಗೆ
ಇದು ಕೂಡ ಟಿಲ್ ಟುಡೇ ನಿನ್ನೆ ನಾಮಿನೇಷನ್ ಮುಗಿದಿದೆ. ನಾವು ಅಲ್ಲಿ ಅಲ್ಲಿ ಉಪವಿಭಾಗಾಧಿಕಾರಿ ಅಲ್ಲಿ ತಹಸೀಲ್ದಾರು ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ರಾಜ್ಯ ಚುನಾವಣಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಡಿಆರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದರೊಳಗೆ ಒಳಗೆ ಮಾಡಲಿಕ್ಕೆ ಇವರು ನಿರ್ದೇಶನ ಕೊಡ್ತಾರೆ ಅಲ್ಲ. ಬಟ್ ಭವಿಷ್ಯ ಈ ಸಂಘದಲ್ಲಿ ಅವ್ರು ಸಕ್ಸಸ್ ಆಗ್ಬೋದು, ಏನಂತ ಹೇಳಿದ್ರೆ ಅಕ್ರಮಗಳ ಮೂಲಕ ಸಕ್ಸಸ್ ಆಗ್ಬೋದು. ಆದರೆ ಪ್ರತಿಭಟನೆ ಹಕ್ಕನ್ನು ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಕಸಗಳಿಕ್ಕೆ ಸಾಧ್ಯನೇ ಇಲ್ಲ ಅವರು. ವೆಲ್ ವೆಲ್ ಸರ್, ವೆಲ್ ಸರ್. ಶಾಂತರಾಮ್ ಸರ್, ಈಗ ಇರುವಂತಹ ಅಧ್ಯಕ್ಷರ ಮೇಲೆ ಅಸಮಾಧಾನ ಇದೆ, ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಎನ್ನುವಂತ ಒಂದಷ್ಟು ಆರೋಪಗಳು ಇವೆ. ಈಗ ಮುಂದೆ ಬರುವಂತಹ ಹೊಸ ಅಧ್ಯಕ್ಷರ ಮುಂದೆ ನೀವು ಇಡುವಂತಹ ಬೇಡಿಕೆಗಳು ಅಥವಾ ಈ ಬಾರಿಯ ಚುನಾವಣೆಯಲ್ಲಿ ಕೊಡುವಂತ ಒಂದಷ್ಟು ಭರವಸೆಗಳು ಏನಿರಬಹುದು ಸರ್? ಇದರ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಅವ್ರ ಗಮನಕ್ಕೆ ತರ್ತೀನಿ. ಮೋಸ್ಟ್ಲಿ ನೋಡ್ತಿರ್ತಾರ, ನೋಡ್ಲಿ ಸರಿಯಾಗಿ. ನಮ್ಮ ಬಸವರಾಜ ಸಂಗಪ್ಪನವ್ರು ಅಂದಂಗೆ ಯು ಕ್ಯಾನ್ ವಿನ್ ಆರ್ ಯು ಕ್ಯಾನ್ ಡಿಫೀಟ್ ವಾಟ್ ಎವರ್ ಇಟ್ ಮೇ ಬಿ. ರಿಸಲ್ಟ್ ಬಗ್ಗೆ ನಾನು ಮಾತಾಡೋದಿಲ್ಲ. ಓಕೆ, ನೀವು ಇಡೀ 5 ವರ್ಷ ಈ ರಾಜ್ಯದ ಸಂಘಟನೆಗಳ ವ್ಯವಸ್ಥೆಯಲ್ಲಿ ಯಾರು ನೈಜ ನಾಯಕರು ಇದ್ದೀವಲ್ಲ ಅವ್ರ ಜೊತೆ ನಿಮ್ಮ ಸಂಬಂಧ ಈ ಮಟ್ಟಕ್ಕೆ ಇದ್ದಿದ್ದಕ್ಕೇನೆ ನಿಮ್ಮ ಯಾವ ಹೋರಾಟಗಳು ನೀವು ಕೊಟ್ಟಿರುವ ಭರವಸೆಗಳು ಈಡೇರಿಲ್ಲ. ಅರ್ಥ ಮಾಡ್ಕೋಬೇಕು ಅವರು. ದೌರ್ಭಾಗ್ಯ ಏನಂದ್ರೆ ಒಂದು ಸ್ಟ್ರೈಕ್ ಘೋಷಣೆ ಮಾಡ್ತಾರ, 1 ಅವರ್ ಅಲ್ಲಿ ವಿಡ್ರಾ ಮಾಡ್ತಾರ, 1 ಅವರ್ ಅಲ್ಲಿ ವಿಡ್ರಾ ಮಾಡ್ತಾರ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗುವ ನಾಯಕನ ಶಕ್ತಿ ಬೇರೆ. ಈ ರಾಜ್ಯದ ಸರ್ಕಾರಕ್ಕೆ ಒಂದು ದೊಡ್ಡ ಮೆಸೇಜ್ ಇತ್ತು, ಸರ್ಕಾರಿ ನೌಕರ ಸಂಘಟನೆ ಅಂದ್ರೆ ಎಂತ ಸಂಘಟನೆ ಅಂತೇಳಿ. ನಿನಗೆ ಬೇಕಾದಷ್ಟು ಜನ ಫಾಲೋವರ್ಸ್ ನ ಇಟ್ಕೊಂಡು ಬಿಟ್ಟು ಗೆಲ್ಲೋದು, ಅಕ್ರಮವಾಗಿ ಗೆಲ್ಲೋದು ಬೇರೆ. ಸಂಗಪ್ಪನವರು ಹೇಳಿದಂಗೆ ಹೋರಾಟ ಯಾವಾಗಲೂ ಇರ್ತೈತಿ, ಇದರಿಂದ ಯಾರಿಗೆ ಅನ್ಯಾಯ ಆಕೈತಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯ ಸರ್ಕಾರ NPS ನೌಕರ ಸಂಘಟನೆ ಒಂದು ಸಣ್ಣ ಸಂಘಟನೆ, 10 ವರ್ಷ ಆಗಿದೆ ಹುಟ್ಟಿ. 14 ದಿವಸ ಅಹೋರಾತ್ರಿ ಹೋರಾಟಗಳನ್ನು ಮಾಡ್ತೀವಿ. ಕಾರಣ ಏನಂದ್ರೆ ಇವತ್ತು ಈ ವೇದಿಕೆಯಲ್ಲಿ ಇರತಕ್ಕಂತ ಇದೇ ತರದ 1000 ನಾಯಕರು ಹೋರಾಟಕ್ಕೆ ಕೊಟ್ಟ ಬೆಂಬಲದಿಂದ ಅದು ಸಾಧ್ಯ ಆಗಿದೆ. ಆದ್ರೆ 1/2 ಗಂಟೆಯಲ್ಲಿ ಹೋರಾಟವನ್ನ ಒಂದು 100 ವರ್ಷ ಇತಿಹಾಸ ಇರುವಂತ ಸಂಘಟನೆಗೆ ಯಾವ್ದಾದ್ರು ಕ್ರೆಡಿಟ್ ಬಂದಾಗ ನನ್ನಿಂದ ಅಂತ ಹೇಳ್ತಾರೆ. 7 ಲಾಡ್ಗಳನ್ನು ಕೊಟ್ಟದ್ರಲ್ಲಿ ಶ್ರೀಯುತ ಡ್ಯಾಶ್ ಡ್ಯಾಶ್ ಅಂತ ಅವ್ರ ಹೆಸರು ಹಾಕೊತಾರೆ. ಆಯ್ತಾ, ವೇತನ ಆಯೋಗದಲ್ಲಿ ತಾರತಮ್ಯ ಆಗಿದೆ ಅಂದ್ರೆ ಅದನ್ನ ಸಂಘದ ಮೇಲೆ ಹಾಕ್ತಾರೆ. ಎಲ್ಲರದ್ದು ಅದು ನಂದಲ್ಲ, ನಿಮಗೆ ಗೊತ್ತಿಲ್ಲ ಸರ್. ಈ ರಾಜ್ಯದ ಎಲ್ಲ ಸರ್ಕಾರಿ ನೌಕರಿಗೆ ಗೊತ್ತೈತಿ, ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಅದರ ಮ್ಯಾನಿಫೆಸ್ಟೋಲಿ NPS ರದ್ದುಗೊಳಿಸ್ತೀವಿ ಅಂತ ಪ್ರಣಾಳಿಕೆ ಒಳಗೆ ಹಾಕೊಂಡೈತಿ. ಸರ್ಕಾರ ಬಂದ ತಕ್ಷಣ ಸಿದ್ದರಾಮಯ್ಯ ನೇತೃತ್ವದಲ್ಲಿ 2-3 ಸಭೆಗಳದು. ಸಿದ್ದರಾಮಯ್ಯನವ್ರು ಅವರೇ ಬರ್ಕೋತಾರ, ವಾಟ್ ಡು ಯು ಮೀನ್ ಬೈ ಮ್ಯಾನಿಫೆಸ್ಟೋ ಅಂತ ಹೇಳ್ತಾರೆ. ಮ್ಯಾನಿಫೆಸ್ಟೋ ಮೀನ್ಸ್ ಇಟ್ಸ್ ಮೈ ಕಮಿಟ್ಮೆಂಟ್ ಅಂತ ಹೇಳಿದ್ದಾರೆ. ಬಹುಶಃ ಈ ರಾಜ್ಯದಲ್ಲಿ NPS ರದ್ದಾಗಬೇಕಾದ್ರ ಅದು ಯಾರಿಂದ ರದ್ದಾಗ್ತೈತಿ ಅನ್ನೋದನ್ನ ರಾಜ್ಯದ ಸರ್ಕಾರಿ ನೌಕರಿಗೆ ಗೊತ್ತೈತಿ. ರಾಜ್ಯಾಧ್ಯಕ್ಷರಿಗೆ ಪ್ರಶ್ನೆ ಮಾಡ್ತೀವಿ ಸರ್, ಅವರು ಯಾವ ಕ್ಷೇತ್ರದಿಂದ ಚುನಾಯಿತರಾಗಿ ಬಂದಿದ್ದಾರೆ? ಇದು ನಮ್ಮ ಸರ್ಕಾರಿ ನೌಕರರ ಸಂಘ, 100 ವರ್ಷದ ಸಂಘ, ಪ್ರಜಾಸತ್ತಾತ್ಮಕವಾಗಿ ತಮ್ಮ ಕ್ಷೇತ್ರದ ತಮ್ಮ ಇಲಾಖೆಯ ನೌಕರರಿಂದ ಆಯ್ಕೆಯಾಗಿ ಬಂದು ರಾಜ್ಯಾಧ್ಯಕ್ಷ, ರಾಜ್ಯ ಖಜಾಂಚಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗ್ಬೇಕು. ಅವರು ಯಾವ ಜಿಲ್ಲೆ, ಯಾವ ಕ್ಷೇತ್ರ, ಯಾವ ರಾಜ್ಯ ಪರಿಷತ್ತರ ಆಯ್ಕೆ ಮಾಡಬೇಕು, ಆಯ್ಕೆ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇದುವರೆಗೂ ಕೂಡ ಎಲ್ಲೂ ಸ್ಪಷ್ಟಪಡಿಸಿಲ್ಲ. ಯಾವುದು ಪಾರದರ್ಶಕ ಇದ್ರೊಳಗೆ ಬರ್ಕೊಂಡಿರ್ತಾರೆ. ಹಾಗೆ ಮುಂದಿರ್ತಕ್ಕಂಥದ್ದು, ನಮ್ಮ ಮುಂದೆ ಇರತಕ್ಕಂಥದ್ದು ಈ ಒಂದು ಟೀಮ್ ಏನಿದೆ, ಒಂದು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಅಂತ ನಾವು ಏನ್ ಮಾಡ್ಕೊಂಡಿದೀವಿ. ಮುಖ್ಯವಾಗಿ ಬಹಳ ಪ್ರಮುಖವಾಗಿ ಇದು ಹೋರಾಟದ ಸಂಘಟನೆ, ಪ್ರಜಾಸತ್ತಾತ್ಮಕ ಸಂಘಟನೆಯನ್ನ ರೂಪುಗೊಳ್ಳುವಂತದ್ದು. ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ NPS ಅನ್ನ ರದ್ದುಗೊಳಿಸೋದು ಮೊದಲನೇ ಅಜೆಂಡಾ. ಮತ್ತೆ ಏನು 7ನೇ ವೇತನ ಆಯೋಗದಲ್ಲಿ ಏನು ತಾರತಮ್ಯಗಳಾಗಿದಾವೆ ಅವುಗಳನ್ನ ಮುಂದಿನ ಸಂದರ್ಭದಲ್ಲಿ ಅವುಗಳನ್ನು ಸರಿಪಡಿಸ್ತಕ್ಕಂಥದ್ದು. ಮತ್ತೆ ಏನು ಈ ಜ್ಯೋತಿ ಸಂಜೀವಿನಿ ಈ ತರದ ಏನು ಸರ್ಕಾರಿ ನೌಕರರಿಗೆ ಸೌಲಭ್ಯಗಳಾಗುವಂತವಿದಾವೆ, ಇವುಗಳನ್ನ ಮುನ್ನಡೆಸುವ ನಿಟ್ಟಿನಲ್ಲಿ ಇವತ್ತು ಒಬ್ಬ ಪ್ರಬುದ್ಧ ನಾಯಕ ಯಾರು, ಕೃಷ್ಣಮೂರ್ತಿ ಅವರು ನಮ್ಮ ಕಂದಾಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರು, ಮತ್ತೆ ನಮ್ಮ ಶಿವರುದ್ರಾಯ ಅವರು ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ನ ನಾಯಕರು, ಮತ್ತೆ ನಮ್ಮ ನೌಕರ ನಾಯಕರಾಗಿರುವಂತವ್ರು ಹಲವಾರು ವರ್ಷದಿಂದ ಇವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಈ ರಾಜ್ಯದ ಮತ್ತೆ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಒಂದು ಹೊಸ ರೂಪವನ್ನ, ಒಂದು ಪ್ರಜಾಸತ್ತಾತ್ಮಕತೆಯನ್ನ, ಒಂದು ಹೋರಾಟದ ರೂಪವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತೆ ಬಹಳ ಮುಖ್ಯವಾಗಿ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು ಪದಾಧಿಕಾರಿಗಳು ಅಂದ್ರೆ ದಾಸ್ಯದ ರೀತಿಯಲ್ಲಿ ನೋಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ಇವತ್ತು ಈ ಬೈಲ ಆ ತರದ ಬೈಲ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರಜಾಸತ್ತಾತ್ಮಕವಾಗಿ ಒಂದು ಗೌರವ ಅಂತ ಕೊಡುವ ನಿಟ್ಟಿನಲ್ಲಿ ಆ ಬೈಲವನ್ನು ಸಮಗ್ರ ತಿದ್ದುಪಡಿ ಮಾಡಿ ಒಂದು ನ್ಯಾಯ ಒದಗಿಸುವ ನಿಟ್ಟಿನಲ್ಲೂ ಕೂಡ ನಾವು ಮುಂದೆ ಕೈಂಡ್ ಇನ್ಫಾರ್ಮೇಶನ್ ಹೇಳಕತ್ತೀನಿ ನಾನು. ಅವ್ರ ಮತದಾರರ ಪಟ್ಟಿಯನ್ನ ಕೊಡೋದಕ್ಕಿಂತ ಮೊದಲು ಆಡಳಿತಾಧಿಕಾರಿಯನ್ನು ಸರ್ಕಾರ ನೇಮಕ ಮಾಡಿತು. ಇಲ್ಲಿ ಆಡಳಿತಾಧಿಕಾರಿ ನೇಮಕಾತಿ ಆದಂಗ ಅವರ ಗೃಹ ಕಚೇರಿಯಲ್ಲಿ ಕೂತ್ಕೊಂಡು ಎಷ್ಟು ತಾಲೂಕುಗಳ ಮತದಾರರ ಪಟ್ಟಿಗೆ ಹಳೆ ಡೇಟಾಕ್ಕೆ ಅನುಮೋದನೆ ಕೊಟ್ಟಾರ ಅನ್ನೋದನ್ನ ಅವ್ರ ಮನಸ್ಸಿಗೆ, ಅವರ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡ್ಕೋಬೇಕು.
ಮತದಾರರ ಪಟ್ಟಿ ಕೊಟ್ಟಿಲ್ಲ. ಇಪ್ಪತ್ತೆಂಟನೇ ತಾರೀಕು ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಒಳ್ಳೆ ರಾಜಕೀಯವಾಗಿ ಮಾತಾಡ್ತಾರೆ, ಒಳ್ಳೆದಾಗಲಿ ಭವಿಷ್ಯದಲ್ಲಿ. ಓಕೆ ಓಕೆ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ನಮ್ಮ ಜೊತೆ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರಿ ಸಂಘಕ್ಕೆ ಚುನಾವಣೆ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಹಾಲಿ ಅಧ್ಯಕ್ಷರಾಗಿರುವಂಥ ಷಡಾಕ್ಷರಿಯವರ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಕೊಟ್ಟಂಥ ಭರವಸೆಗಳನ್ನು ಅವರು ಈಡೇರಿಸಿಲ್ಲ, ಹಾಗೆಯೇ ಒಂದಷ್ಟು ಭರವಸೆಗಳನ್ನು ಕೊಟ್ಟಿದ್ದರು ಅದು ಈಡೇರಿಸಲಿಲ್ಲ. ಇನ್ನೊಂದು ಕಡೆಯಲ್ಲಿ ಮತದಾರರ ಕರಡು ಪ್ರತಿ ಏನಿದೆ ಅಥವಾ ಮತದಾರರ ಪಟ್ಟಿಯಿಂದನೇ ಕೂಡ ಒಂದಷ್ಟು ಹೆಸರುಗಳನ್ನು ಕೈಬಿಟ್ಟಿದ್ದಾರೆ. ಈ ಬಗ್ಗೆ ಕಾನೂನಾತ್ಮಕ ಹೋರಾಟಗಳು ಕೂಡ ನಡೆದಿವೆ ಎನ್ನುವಂಥದ್ದಾಗಿ ದಾಖಲೆಗಳನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಕಾದು ನೋಡಬೇಕು ಮುಂದಿನ ಹಂತದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಎನ್ನುವಂಥದ್ದಾಗಿ ಇದಾಗಿತ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿ ಹೆಚ್ಚು.